ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ನಿನ್ನ ಪಯಣ. ಹಲೋ ನಮಸ್ಕಾರ, ಮಗದೊಂದು ಪ್ರೀಮಿಯರ್ ಶೋ ಈ ಕ್ಷಣ ಶುರು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಯಾರಪ್ಪ ಇವತ್ತಿನ ಪ್ರೀಮಿಯರ್ ಶೋನ ಅತಿಥಿ ಅಂತ ಖಂಡಿತ ಕುತೂಹಲ ಇದ್ದೇ ಇರುತ್ತೆ, ಅದಂತೂ ನಿರಾಶೆ ಮಾಡೋದೇ ಇಲ್ಲ. ಅಫ್ಕೋರ್ಸ್ ಅವ್ರ ಸಿನಿಮಾನ 4 ದಶಕಗಳಿಂದ ನಾನಂತೂ ಬಹಳ ಪ್ರೀತಿ ಮಾಡ್ತೀನಿ. ನಾನಂತೂ ಅಲ್ಲ, ಇಡೀ ಕರ್ನಾಟಕದ ಅಂದರೆ 6 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಕೂಡ. ಅವರ ಡ್ಯಾನ್ಸ್ ಪವರ್ಫುಲ್ ಆಗಿರುತ್ತೆ, ಅವರ ಆ್ಯಕ್ಟಿಂಗ್ ಪವರ್ಫುಲ್ ಆಗಿರುತ್ತೆ, ಅವರ ಎಮೋಷನ್ ಪವರ್ಫುಲ್ ಆಗಿರುತ್ತೆ, ಅವರ ಅಭಿನಯನೇ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಂದ್ರೆ ಅರ್ಥ, ಇಡೀ ಸಿನಿಮಾನೇ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಆಗಿರುತ್ತೆ. ಇಷ್ಟು ಸರಿ ಪವರ್ ಪವರ್ ಅನ್ನೋ ಪದ ಬಳಸಿದ ಮೇಲೆ ಆ ನಟ ಯಾರು ಅಂತ ಒಂದಂತೂ ಗೆಸ್ಟ್ ನಿಮಗಿದ್ದೇ ಇರುತ್ತೆ. ಅಫ್ಕೋರ್ಸ್ ಇವತ್ತಿನ ಪ್ರೀಮಿಯರ್ ಶೋನ ಗೆಸ್ಟ್ ನನ್ನ ಜೊತೆ ಜಾಯ್ನ್ ಆಗ್ತಿರೋರು ನಾವೆಲ್ಲರೂ ಪ್ರೀತಿಯಿಂದ ಕರೆಯುವ ಅಪ್ಪು ಪವರ್ ಸ್ಟಾರ್. ವೆಲ್ಕಮ್ ಪವರ್ ಸ್ಟಾರ್ ಪ್ರೀಮಿಯರ್ ಶೋ. ನಾನು ಪವರ್ಫುಲ್ ಖುಷಿ ನನಗೆ ಇವತ್ತು, ನಾನಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅಂಥ ಪವರ್ಫುಲ್ ಪ್ರೀಮಿಯರ್ ಶೋ ಶುರು ಮಾಡೋಕೆ ಅಂತಲೇ ಕಾಯ್ತಿದ್ದೀನಿ. ನನ್ನ ಅದರದೇನು ನಮ್ಮೆಲ್ಲರ ಪ್ರೀತಿಯ ಅಪ್ಪು, ನಾನು ತುಂಬ ರೆಸ್ಪೆಕ್ಟ್ ಮಾಡೋ ಮತ್ತು ಇಷ್ಟಪಡುವಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಸರ್ ವೆಲ್ಕಮ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಹೊಸ ವರ್ಷದಲ್ಲಿ ನಂಗೆ ಈಗ ಸಿಕ್ಕಿದ್ದೀರಾ, ಸೊ ಹಾಗಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಅಷ್ಟೇ, ನಿಮ್ಮ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಹೇಗೆ ಶುರುವಾಯಿತು? ಚೆನ್ನಾಗಿ ಶುರುವಾಗಿದೆ. ಹೊಸ ವರ್ಷ ಶುರುವಾಗಿರೋದೇನೆಂದರೆ, ಯಾವಾಗಲೂ ಅದನ್ನೇ, ಪ್ರತಿ ವರ್ಷ ಮುಗಿದ ತಕ್ಷಣ ಇನ್ನು ಮುಂದಿನ ವರ್ಷ ಬರ್ತಿದ್ದಂಗೆ ಎಲ್ಲರೂ ನಂಬ್ತಲ್ಲ. ಲೈಕ್ ಎಸ್ಪೆಷಲಿ ನಾನು ಯೋಚನೆ ಮಾಡೋದು ಹೇಗೆ ಅಂದರೆ, ಮೊದಲು ಸ್ವಲ್ಪ ಶರೀರ ಕಮ್ಮಿ ಮಾಡಬೇಕು ಅಂದರೆ ವೆಯ್ಟ್ ಕಡಿಮೆ ಮಾಡಬೇಕು ಓಕೆ ಅನ್ನೋದು ಫಸ್ಟ್ ಮೈಂಡಲ್ಲಿ ಬರುತ್ತೆ. ಓಕೆ, ಆದರೆ ಹೊಸ ವರ್ಷ ಚೆನ್ನಾಗಿ ಶುರುವಾಗಿದೆ. ಕೆಲಸ ಅಂತ ಬಂದಾಗ ಯುವರತ್ನ ಸಿನಿಮಾದ ಹಾಡು ಒಂದನ್ನು ಚಿತ್ರೀಕರಣ ಮಾಡಿದ್ವಿ, ಈಗ ಎರಡನೇ ಹಾಡು ಇನ್ನೇನು ಸ್ವಲ್ಪ ದಿನದಲ್ಲಿ ಚಿತ್ರೀಕರಣ ಮಾಡಬೇಕು. ಸೊ ಹಾಗಾಗಿ ಯುವರತ್ನ ಮೂಲಕ ಶುರುವಾಯಿತು. ಅದಾದ ನಂತರ ನಮ್ಮ ಸಿನಿಮಾ ಮಾಯಾ ಬಜಾರ್ ಅನ್ನೋದು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು, ಅಂದರೆ ಈ ತಿಂಗಳ ಎಂಡಲ್ಲೇ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದ್ರ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಅಪ್ಪು ಸರ್ ಹೆಂಗೆ ಅಂದರೆ, ಅವರೊಬ್ಬ ನಟ, ಅವರೊಬ್ಬ ಹಾಡುಗಾರ, ಮತ್ತು ಅವರೊಬ್ಬ ಅಫ್ಕೋರ್ಸ್ ಅವ್ರದ್ದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಇದೆ, ಜೊತೆಗೆ ಅವರೊಬ್ಬ ಡಿಸ್ಟ್ರಿಬ್ಯೂಟರ್. ಹೌ ಮೆನಿ ಆ್ಯಂಗಲ್ಸ್ ಎಲ್ಲ ನೀವು ಕೆಲಸ ಮಾಡ್ತಿರೋದು? ಹಂಗೆ ನೋಡೋಕೆ ಹೋದರೆ 24 ಗಂಟೆ ಸಾಕ ನಿಮಗೆ? ಇಲ್ಲ, ಅಯ್ಯಯ್ಯೋ, ನಾನು ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಓಕೆ, ಎಲ್ಲರ ಜೊತೆ ನನ್ನ ಕಾಲ ಸಮಯ ಕಳೆಯೋದಂತೂ ಇದ್ದೇ ಇದೆ. ಓಕೆ, ಅಂದರೆ ಎಲ್ಲದೂ ನಮ್ಮ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದು. ಹಾಂ, ಅಂದರೆ ಒಂದು ಡಿಜಿಟಲ್ ಕಂಪನಿ ಅಂತ ಹೇಳಿ ಪಿ ಆರ್ ಕೆ ಆಡಿಯೋ ಶುರು ಮಾಡಿ, ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅನ್ನೋದು, ಆ್ಯಕ್ಚುಲಿ ಅದು ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಲ್ಲ, ಅದು ಪರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್. ನಾನು ಆ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಒಬ್ಬ ಪ್ರೆಸೆಂಟರ್ ಅಷ್ಟೇ. ಆ ಸಿನಿಮಾದ ಆ ಕಂಪ್ನಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ನನ್ನ ವೈಫ್ ಅಶ್ವಿನಿ, ಮತ್ತು ಪಿ ಆರ್ ಕೆ ಅಂದರೆ ಪರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ಅಂತ. ಹೌದು. ಸೊ ಹಾಗಾಗಿ ಅದೊಂದು ಶುರು ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಮೊದಲನೇ ಚಿತ್ರ ಬಂತು, ನಿಮ್ಗೆ ಎಲ್ಲರಿಗೂ ತಗೊಳ್ಳುದಾರಿ ಅಂತ ಒಂದು ಸಿನಿಮಾ, ಎಲ್ಲರೂ ಆಶೀರ್ವಾದದಿಂದ ಸಿನಿಮಾ ನೋಡಿದ್ರು, ಇಷ್ಟಪಟ್ಟು ಎಲ್ಲರೂ ಕೂಡ. ಸೊ ಅದಕ್ಕೆ ನಾನು ಮೊದಲನೇ ಧನ್ಯವಾದಗಳು ನೋಡಿರೋ ಅಂತ ಕನ್ನಡ ಸಿನಿಮಾ ವೀಕ್ಷಕರಿಗೆ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಬರ್ತಾ ಇದೆ ಮಾಯಾ ಬಜಾರ್, ಅದರಲ್ಲೂ ಕೂಡ ಎಲ್ಲ ತರವಾದ ನಟರಿದ್ದಾರೆ, ರಾಜ್ ಶೆಟ್ಟಿ ಅವರು, ಪ್ರಕಾಶ್ ರಾಜ್. ಬಟ್ ನೀವು ಒಂಥರ ಹೆಂಗೆ ಅಂದರೆ, ಯುವರತ್ನ ಸಿನಿಮಾ ಕರೆಕ್ಟು ನಿಮ್ಮದು, ಹೌದು, ಬಟ್ ನಿಮ್ಮ ಪ್ರೊಡಕ್ಷನ್ ಮೂಲಕ ಬಹಳ ಗಮನ ಸೆಳೆಯೋದು ಮತ್ತು ಖುಷಿ ಆಗೋದು, ಯಂಗ್ಸ್ಟರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಿದ್ದೀರಿ ಈ ಮೂಲಕ ಅನಿಸ್ತಾ ಇದೆ? ಪ್ಲಾಟ್ಫಾರ್ಮ್ ಕೊಡ್ತಿದ್ದೀನಿ ಅಂತ ಹೇಳೋದು ದೊಡ್ಡ ಮಾತಾಗುತ್ತೆ, ಬಟ್ ಅದನ್ನು ನಾವು ಕೊಡ್ತಿಲ್ಲ. ಅಂದರೆ ಸಿ, ನಮ್ಮ ಮನೆ ಸಂಸ್ಥೆ ಬಂದ್ಬಿಟ್ಟು ಸುಮಾರು ಒಂದು 35-40 ವರ್ಷದಿಂದ ಶುರು ಆಯಿತು. ಹೌದು, ಜರೇಶ್ವರಿ ಸಂಸ್ಥೆ ಶುರು ಆಯಿತು, ಪೂರ್ಣಿಮಾ ಎಂಟರ್ಪ್ರೈಸಸ್, ಮತ್ತು ಚಕ್ರೇಶ್ವರಿ, ಹಲವಾರು ಅದ್ಭುತವಾದ ಸಿನಿಮಾಗಳು ಬಂತು. ಆ ಸಿನಿಮಾದ ಮೂಲಕ ಡೈರೆಕ್ಟರ್ಗಳಿರ್ಬೋದು, ಆ್ಯಕ್ಟ್ರೆಸಸ್ ಅಂದರೆ ನಟಿಯರಿರ್ಬೋದು, ಮತ್ತು ಸಾಕಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟು, ಸುಮಾರು ಜನ ಇಂಟ್ರೊಡ್ಯೂಸ್ ಆಗ್ತಾ ಬಂದರು. ಅದನ್ನು ಶುರು ಮಾಡೋದಕ್ಕೆ ಅದಕ್ಕೆ ಶುರು ಮಾಡೋದಕ್ಕೆ ಕಾರಣ ಬಂದು ನನ್ನ ತಾಯಿ, ತಂದೆ, ಹೌದು, ಆ ಟೈಮಲ್ಲಿ ಇದ್ದಂಥ ಸುತ್ತಮುತ್ತ ಇರೋವಂಥ ಜನ ನಮ್ಮನ್ನೆಲ್ಲರಿಗೂ ಹೆಲ್ಪ್ ಮಾಡಿ, ನಮ್ಮ ಚಿಕ್ಕಬ್ದರಿರ್ಬೋದು, ಎಲ್ಲರೂ ಸೇರಿ ಮಾಡಿ, ನಾವೆಲ್ಲರೂ ಸೇರಿ ಆ ಪ್ರೊಡಕ್ಷನ್ಗೆ ಒಂದು ಜೊತೆಗಾರರಾಗಿದ್ದೀವಿ ಅಂತ ಹೇಳೋಕೆ ಹೆಮ್ಮೆ ಪಡ್ತೀನಿ. ಶಿವಣ್ಣ ಅವರು, ರಾಘಣ್ಣ ಅವರು, ನಾನು, ಎಲ್ಲರೂ ನಮ್ಮ ಪ್ರೊಡಕ್ಷನ್ ಲ್ಯಾಕ್ ಮಾಡಿದ್ದೀವಿ. ಒಂದು ತೂಕ ಸರ್ ಅದು, ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಇಡೀ ಭಾರತ ಸಿನಿಮಾ ರಂಗದಲ್ಲಿ
ನಿಮ್ಮ ಪ್ರೊಡಕ್ಷನಿಂದ ಆಚೆ ಬಂದಿದ್ದೀವಿ ಅಂದರೆ ಅದೊಂದು ಹೆಮ್ಮೆ ಯಾವಾಗಲೂ ಕೂಡ. ಆದರೂ ಖಂಡಿತವಾಗ್ಲೂ ಅದಕ್ಕೆ ಕಾರಣ ಬಂದು ನಮ್ಮ ತಾಯಿ. ನಾನು ವಾಪಸ್ ಬರ್ತೀನಿ ಅದಕ್ಕೆ. ಬಟ್ ಬಹಳ ಖುಷಿ ಆಗುತ್ತೆ ಏನಂದ್ರೆ, ಯು ಆರ್ ವೆರಿ ಹೆಲ್ತ್ ಕಾನ್ಶಿಯಸ್ ನಂಬರ್ ಒನ್. ಹೌದು, ಬಿಕಾಸ್ ಏನೇನೋ ತಿನ್ಬಿಡಲ್ಲ, ಎಲ್ಲೆಲ್ಲೂ ಹೋಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ದೇಶ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋದ್ರೆ ಅವರು ಅಲ್ಲಿನ ಫುಡ್ಗಳನ್ನ ಟೇಸ್ಟ್ ಮಾಡಬೇಕು ಅನ್ನೋದು ಬಹಳ ಆಸೆ ಅವ್ರಿಗೆ. ಇದು ಹೆಂಗಿದೆ ಲಾಜಿಕ್ ಇದು ಅಂತ ತುಂಬ ಏನೋ ಚಿಕ್ಕ ವಯಸ್ಸಿನ ಅಷ್ಟೇ ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ಶಿವಣ್ಣ ಅವರು ಆಲ್ಮೋಸ್ಟ್ ಯಾವಾಗಲೂ ಡಯಟ್ಲಿ ಇರೋರು, ರಾಘವನ್ ಅವರು ಕೂಡ ತುಂಬ ಹೆಲ್ತ್ ಕಾನ್ಶಿಯಸ್, ನಮ್ಮ ಸಿಸ್ಟರ್ಸ್ ಎಲ್ಲ ನಾರ್ಮಲ್ ಆಗ್ತಾರೆ. ಬಟ್ ಏನೋ ನನಗೆ ಸ್ವಲ್ಪ ಈ ರುಚಿ ಚಟ ಜಾಸ್ತಿ ತಿನ್ಬೇಕು, ಸಿಕ್ಕಾಪಟ್ಟೆ ತಿನ್ಬೇಕು ಅಂತ. ತಿಂಡಿ ಅಂದರೆ ಭಾರಿ ಇಷ್ಟ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನ್ನ ಒಂದು 16 ವರ್ಷ ಆಗೋವರೆಗೂ ನನಗೆ ನಾನು ಬಹುಶಃ ಪ್ರತಿದಿನ ನಾನ್ ವೆಜ್ ತಿಂದಿದ್ದೀನಿ. ಆ ಟೈಮಲ್ಲಿ ಶಬರಿಮಲೆಗೆ ಹೋಗೋ ಟೈಮಲ್ಲಿ ಬಿಟ್ಟು, ಓಕೆ, ಸೊ 3 ಹೊತ್ತಿನ ನಾನ್ ವೆಜ್ ಬೇಕು, ಸಿಕ್ಕಾಪಟ್ಟೆ ಹೋಟೆಲ್ ತಿನ್ನೋ ಹುಚ್ಚು. ನನಗೆ ಚಾಟ್ಸ್ ಅಂದರೆ ಇಷ್ಟ. ನೀವು ಯಾವ್ದು ಯಾವ ಏರಿಯಾ ಊಟ ಹೇಳ್ತೀರಾ ಎಲ್ಲ ತಿಂದಿರ್ತೀನಿ. ನನಗೆ ಇಲ್ಲಿ ಯಾವ್ದು ಸಿಗುತ್ತೆ ಅಲ್ಲಿ ಯಾವ್ದು ಸಿಗುತ್ತೆ ಅನ್ನೋದಕ್ಕೆಲ್ಲ ಯೋಚನೆ ಮಾಡೋ. ಟೇಸ್ಟ್ ಚೆನ್ನಾಗಿದೆಯಾ, ಎಲ್ಲಿ ಬೇಕಾದ್ರೂ ಹೋಗಿ ತಿಂತೀನಿ. ಚಿಕ್ಕ ಹೋಟ್ಲ್ ಆದರೂ ಅಷ್ಟೇ ದೊಡ್ಡ ಸ್ಟಾರ್ ಹೋಟ್ಲ್ ಅದೆಲ್ಲ ಕೇರಲ್ಲ. ನನಗೆ ಟೇಸ್ಟ್ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಎಲ್ಲ ಕಡೆ ಇಡ್ಲಿ ದೋಸೆಯಿಂದ ಹಿಡಿದು ರೋಡ್ ಸೈಡ್ ಮಾಡೋ ಏನಿದೆ ಎಗ್ ಬೂರ್ಜಿಯಿಂದ ಹಿಡಿದು ಎಲ್ಲ ತಿಂತಿದ್ದೀನಿ. ನನಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಸೊ ಐ ಆಮ್ ಪ್ಯೂರ್ ನಾನ್ ವೆಜಿಟೇರಿಯನ್. ಒಂದು ಟೈಮಲ್ಲಂತೂ ಸಿಕ್ಕಾಪಟ್ಟೆ ತಿಂತಾ ಇದೆ. ಸೊ ಹಾಗಾಗಿ ತಿನ್ನೋ ಚಟ ಜಾಸ್ತಿ. ಹೊಸದಾಗಿ ಏನಾದರೂ ಮಾಡಿದ್ರೆ ಅದನ್ನು ಟ್ರೈ ಮಾಡಬೇಕು ಅನ್ನೋ ಚಟ ಜಾಸ್ತಿ. ಬಟ್ ಯು ಎಂಜಾಯಿಂಗ್ ಯುವರ್ ಲೈಫ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ತುಂಬ ಮುಖ್ಯ. ಹೌದು, ತುಂಬ ಮುಖ್ಯ. ಅದು ಪ್ರೊಫೆಷನಲ್ ಟೈಮ್ ಕೊಡಬೇಕು. ಹೌದು, ಮತ್ತು ಪರ್ಸನಲ್ ಟೈಮ್ ಕೊಡಬೇಕು 100%. ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಕೊಡಬೇಕು. ಹೌದು, ನೀವು ಯಾವ ಆಕ್ಟಿವಿಟೀಸು ಮಿಸ್ ಮಾಡೋಂಗಿಲ್ಲ. ಎಲ್ಲ ಮಾಡೋಕೆ ಪ್ರಯತ್ನ ಪಡ್ತೀನಿ, ಎಲ್ಲ ಮಾಡೋಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್ ನನಗೆ ಫ್ಯಾಮಿಲಿ ತುಂಬ ತುಂಬ ಮುಖ್ಯ. ವೆರಿ ಟ್ರೂ. ನಾವು ಹುಟ್ಟು ಬೆಳೆದಿದ್ದೆ ಒಂದು ತುಂಬು ಕುಟುಂಬದಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ, ನನ್ನ ವೈಫ್, ನನ್ನ ಮಕ್ಕಳು, ಅಶ್ವಿನಿ ಮೇಡಮ್ ಪ್ಲೀಸ್. ಸೊ ಅದಾದ್ಮೇಲೆ ನನ್ನ ಸ್ನೇಹಿತರು, ಸಿಕ್ಕಾಪಟ್ಟೆ ಹೊರಜಿಂದ ಪರಿಚಯ ಇರುವಂಥ ಸ್ನೇಹಿತರು, ಹೊಸದಾಗಿ ಪರಿಚಯ ಆಗುವಂಥ ಸ್ನೇಹಿತರು, ಎಲ್ಲರ ಜೊತೆನೂ ಕಾಲ ಕಳಿಬೇಕು ಅನ್ನೋದು ತುಂಬ ಇಷ್ಟ ನನಗೆ. ಡಾರ್ಲಿಂಗ್, ಕೀಪ್ ಮೈ ಸೆಲ್ಫ್ ಬ್ಯುಸಿ, ಕೀಪ್ ಮೈ ಮೈಂಡ್ ಫ್ರೀ, ಹ್ಯಾಪಿನೆಸ್ ರಿಕ್ವೈರ್ಡ್ ಅಷ್ಟೇ. ಅವ್ರು ಯಾರು ಕಂಪ್ಲೇಂಟೇ ಮಾಡಲ್ಲ ಆಗ, ನೀವು ನಮ್ಗೆ ಸಿಗಲ್ಲ, ಅಪ್ಪ ನೀವು ಸಿಕ್ಕಿಲ್ಲ ಅಂತಾನೋ, ಆ ಥರದ್ದೆಲ್ಲ ಇರೋದೇ ಇಲ್ಲ. ಆಗಿದೆ ಯಾವ್ದಾರು ಒಂದು ಪರ್ಟಿಕ್ಯುಲರ್ ಟೈಮ್ ಏನಾದರೂ ಅಕಸ್ಮಾತ್ ಒಂದು ಬೇರೆ ಊರಲ್ಲಿ ಏನಾದರೂ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಆದಷ್ಟು ಪ್ರಯತ್ನ ಪಡ್ತೀನಿ. ಭಾನುವಾರ ಶೂಟ್ ಮಾಡಲ್ಲ. ಸೊ ಭಾನುವಾರ ರಜಾ ಇರೋದ್ರಿಂದ ಮನೇಲೆ ಕಾಲ ಕಳಿತೀವಿ ಅಥವಾ ಬೇರೆ ಯಾವ್ದಾದ್ರು ಸ್ನೇಹಿತರ ಮನೆಗೆ ಹೋಗ್ತೀವಿ. ಇಲ್ದಿದ್ರೆ ರಾಘವನವ್ರ ಮನೆ ಇಲ್ಲೇ, ಶಿವಣ್ಣವ್ರ ಮನೆ ಕೂಡ ಪಕ್ಕನೇ, ನನ್ನ ಸಿಸ್ಟರ್ ಮನೆಗಳೆಲ್ಲ ಇಲ್ಲೇ ಇರೋದು, ಹತ್ತಿರನೇ ಇರೋದು ನಮ್ಮಿಬ್ಬರು ಸಿಸ್ಟರ್ ಮನೆ. ಮನೆಗಳು ಹೋಗದೆ ಆದಷ್ಟು ಮನೇಲಿ ಕಾಲ ಕಳಿಕ ಪ್ರಯತ್ನ ಪಡ್ತೀನಿ. ಸರ್, ನಮ್ಮ ತುಂಬ ಕುಟುಂಬದಲ್ಲಿ ಕೊನೆ ಮಗನಾಗಿ ಹುಟ್ಟೋದು ಅದೃಷ್ಟನ ಇಲ್ಲ ಅಯ್ಯೋ ಕೊನೆ ಮಗನ ಅಂತ ಅನ್ಕೋತಿರ್ತೀರ, ಅನ್ಕೊಂಡಿದ್ರ ನೀವು ಹೇಳಿ ಸರ್? ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಚೆ ಕಡೆ ನನಗೆ ಯಾರಾದರೂ ಹೋಗ್ಬೇಕಾದ್ರೆ ಜನ ಸಿಕ್ಕದಾಗ ಹೇಳ್ತಾ ಇರ್ತಾರಲ್ಲ, ನಿನ್ನ ಕಡೆ ಮಗ ಅಲ್ವಾ ತುಂಬ ಮುದ್ದಿರಬೇಕು ಹಾಗೆ ಹೀಗೆ ಅಂತ. ಅದೇನು ಆ ಟೈಮಲ್ಲಿ ಅನಲೈಸ್ ಮಾಡಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳು ನಮ್ಮ 5 ಜನ ಮಕ್ಕಳು ಮಾತ್ರ ಅಲ್ಲ, ಕುಟುಂಬದಲ್ಲಿ ಬಹುಶಃ ಎಲ್ಲ ಮಕ್ಕಳನ್ನ ಒಂದೇ ರೀತಿ ನೋಡ್ತಾ ಇದ್ರು. ಜೊತೆಗೆ ಚಿಕ್ಕ ವಯಸ್ಸಿನ ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ ಅಂತೆಲ್ಲ, ತಂದೆ ತಾಯಿ ಜೊತೆ ಎಲ್ಲ ಕಡೆ ಶೂಟಿಂಗ್ ಹೋಗ್ತಿದ್ದೆ, ಅದೇ ಒಂದು ಶೆಡ್ಯೂಲ್ ಥರ ಇರೋದು ನನಗೆ. ನೀವೇ ತುಂಬ ಎಕ್ಸ್ಪೀರಿಯನ್ಸ್ಡ್ ನಿಮ್ಮ ಮನೇಲಿ, ಇನ್ಕ್ಲೂಡಿಂಗ್ ಶಿವಣ್ಣನ ಕಂಪೇರ್ ಮಾಡಿದ್ರು ಅಷ್ಟೇ ರಾಘವನವ್ರು ಕಂಪೇರ್ ಮಾಡಿದ್ರು. ಯಾಕೆ ಹೇಳಿ? ಅಂದರೆ ಶೂಟಿಂಗ್ ಹೋಗ್ತಿದ್ದಲ್ಲ, ಅದಕ್ಕೆ ಯಾಕೆ ಹೇಳಿ, ಇಡೀ ಕ್ಯಾಮ್ರಾಗಳನ್ನು ತುಂಬ ವರ್ಷಗಟ್ಟಲೆ ಫೇಸ್ ಮಾಡಿರೋರು ನೀವೇ. ಒಂದು ರೀತಿಯಲ್ಲಿ ಕರೆಕ್ಟು, ಬಟ್ ಅದನ್ನು ಅಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡಿ ನೋಡ್ತಿರ್ಲಿಲ್ಲ ಅವ್ರು ಚಿಕ್ಕ ವಯಸ್ಸಲ್ಲಿ. ನಂದೇ ಆ್ಯಕ್ಟಿವಿಟಿ, ನಂದೇ ಆಟ, ಆ ಥರ ಇತ್ತು. ಸೊ ಹಾಗಾಗಿ ಇದನ್ನು ಆ ಟೈಮಲ್ಲಿ ಅನಲೈಸ್ ಮಾಡ್ತಿರ್ಲಿಲ್ಲ. ಬಟ್ ಒಂದೇನಂದರೆ ವಾಪಸ್ ಮುಂದೆ ನಮ್ಮ ತಂದೆ ತುಂಬ ಪ್ರೀತಿಯಾಗಿ ಮಾತಾಡ್ಸೋರು, ಯಾವಾಗಲೂ ತುಂಬ ಮುದ್ದು ಮಾಡೋರು. ನನ್ನ ತಾಯಿನೂ ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋರು. ಅದು ಸ್ವಲ್ಪ ಸ್ಟ್ರಿಕ್ಟು ಅಮ್ಮ. ಹೌದು, ದುಡ್ಡು ವಿಷಯದಲ್ಲಿರ್ಬೋದು. ನಮ್ಮ ತಂದೆ ಅಂತಂದ್ರೆ ಬಿಡಿ, ದುಡ್ಡು ಅಂದ್ರೆ ಕೇಳ್ತಾನೆ ಇರ್ತಲ್ಲ, ಅವ್ರಿಗೆ ದುಡ್ಡು ಏನಂತಾನೆ ಗೊತ್ತಿರಲಿಲ್ಲ. ಸರಿ, ಅವ್ರು ಜೋಬಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಕರೆಕ್ಟ್. ಅಪ್ಪಿತಪ್ಪಿಂದ ನಮ್ಮ ತಂದೆ ಬ್ಯಾಗು ಅಥವಾ ಜೋಬಲ್ಲಿ ಏನೇ ಹುಡುಕಿದ್ರೆ ನಮ್ಮ ಅಮ್ಮ ಅಂದ್ರೆ ಒಂದು 50 ರೂಪಾಯಿ ಸಿಕ್ಕದ ಅಷ್ಟೇ. ಸೊ ಹಾಗಾಗಿ ಅದೆಲ್ಲ ಅಮ್ಮನೇ ಆ ರೀತಿಯಲ್ಲಿ ಮುದ್ದಾಗಿ ಬೆಳೆಸಿದ್ರು, ಆ ಥರ ಬೆಳೆಸಿದ್ರು ಅಂತ ನೋ ಕಂಪ್ಲೇಂಟ್ಸ್. ಬಟ್ ನಿಜವಾಗ್ಲೂ ತುಂಬ ಮುದ್ದಾಗಿ ಬೆಳೆಸಿದ್ರು, ಯಾವುದಕ್ಕೂ ನೋ ಅಂತ ಹೇಳ್ತಿರ್ಲಿಲ್ಲ. ಬಟ್ ಕರೆಕ್ಟ್, ಒಂದು ಸರ್ಟನ್ ವಯಸ್ಸಿಗೆ ಬಂದ್ಮೇಲೆ ಅಂದರೆ ಕ್ಲೀನಾಗಿ ಕೆಟ್ಟೋಗ್ಬೋದು ಅನ್ನೋ ವಯಸ್ಸು ಇರುತ್ತಲ್ಲ, 14-15 ಒಂದು ಟೀನೇಜ್. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ದುಡ್ಡು ಕೊಡ್ತಿರ್ಲಿಲ್ಲ. ಎಲ್ಲ ಲಕ್ಸುರೀಸು ಕೊಡೋರು, ಕಾರ್ ಎತ್ತು, ಪೆಟ್ರೋಲ್ ಹಾಕ್ಸೋರು, ಏನಾದರೂ ಬೇಕಾದರೆ ಕೊಡಿಸೋರು, ಆದರೆ ಜೋಬಲ್ಲಿ ದುಡ್ಡು ಕೊಡ್ತಿರ್ಲಿಲ್ಲ. ಸೊ ಬೇರೆಯವರೆಲ್ಲ ಅವಾಗ ಹೆಂಗಪ್ಪ ಅಂದರೆ, ಇವ್ರು ಪಾಪ ಅಣ್ಣವ್ರ ಮಕ್ಕಳು, ಇವ್ರಿಗೇನು ಅಂತ ಅವರೆಲ್ಲರೂ ಎಲ್ಲ ಇಂಟರ್ವ್ಯೂಲ್ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ ಅಂತ ಕಾಣಿಸ್ತಾ.
ನಾನು ಕಾರ್ ತೊಗೊಂಡೋದಾಗ ಆಚೆ ಹೇಳೋರು ಅಪ್ಪನ ದುಡ್ಡು ಹೆಂಗೆ ಉಡಾಯಿಸ್ತಾನೆ ಅಂತ. ಹೌದಾ ಹೌದಾ, ಇಲ್ಲ ಇಲ್ಲ ನಾನು ಏನೋ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಅವಾಗಿದ್ದೇನೆ ಇರ್ತಿತ್ತು. 6 ತಿಂಗಳ ಮಗು ಇದ್ದಾಗ ನೀವು ಸ್ಕ್ರೀನಲ್ಲಿ ಕಾಣಿಸ್ಕೋತೀರಿ, ನಿಮಗೆ ಅದು ಗೊತ್ತೇ ಇಲ್ಲ, ಅರಿವೇ ಇಲ್ಲ. ನಿಮಗೆ ಎಲ್ಲಿ ಟ್ರಿಗರ್ ಆಯಿತು ಸರ್, ಓ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಓ ನನ್ನ ಕ್ಯಾಮ್ರಾ ಇದೆ ನನ್ನ ಮುಂದೆ, ಓ ನಂಗೊಂದು ಮೇಕಪ್ಪು, ನಾನು ಸಿನಿಮಾ ಅಂತ ಯಾವಾಗ ಟ್ರಿಗರ್ ಆಯಿತು? ಪರಶುರಾಮ. ಓ ಪರಶುರಾಮ, ಯಾಕಂದರೆ ಪರಶುರಾಮ ಸಿನಿಮಾ ಮಾಡಬೇಕಾದ್ರೆ ನನಗೆ 13 ವರ್ಷ. ಅದು ಓಕೆ. ಸೊ ಆ ಟೈಮಲ್ಲಿ ಇದು ಚಿಕ್ಕ, ತುಂಬ ಚಿಕ್ಕ ಹುಡುಗನ ಚಿಕ್ಕ ಹುಡುಗನೂ ಅಲ್ಲ. ಹೌದು, ಯಾಕಂದರೆ ಅವಾಗ ಕಡೆದಾಗ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಯಾವುದು ಅಂದರೆ ಶಿವಮೆಚ್ಚದ ಕಣ್ಣಪ್ಪ. ಬೆಟ್ಟದ ಹೂ ಪ್ರಿಡಾಮಿನೆಂಟ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಒಂದು ಇಡೀ ಫೀಚರ್ ಫಿಲ್ಮ್ ಆಗಿ ಶೂಟ್ ಮಾಡಿದ್ದೆ. ಹೌದು, ಅದು 85ರಲ್ಲಿ. ಅದಾದ ನಂತರ 87 ಆ ಸಂದರ್ಭದಲ್ಲಿ ಶಿವಮೆಚ್ಚದ ಕಣ್ಣಪ್ಪ ಅಲ್ಲಿ ತಂದೆಯವರಿಲ್ಲ ಆ ಚಿಕ್ಕ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ಹೇಳಿ ನನ್ನ ಶಿವಣ್ಣವರ ಸಣ್ಣ ವಯಸ್ಸಿನ ಕ್ಯಾರೆಕ್ಟರ್ ಮಾಡಿಸ್ತಾರೆ. ಹೌದು. ಸೊ ಆ ಸಿನಿಮಾ ಮಾಡಿದ್ದು ಅದನ್ನು ಒಂದು 3-4 ದಿನ ಏನೋ ಶೂಟ್ ಮಾಡಿದ್ದು ಅಷ್ಟೇ. ಆ ಟೈಮಲ್ಲೂ ಅನಿಸ್ಲಿಲ್ಲ, ಒಂಥರ ನಾಚಿಕೆ ಆಗೋದು ಅವಾಗ. ಏ ಇದೆಲ್ಲ ಬೇಕಾ, ತಿರುಗಿ ಏನೋ ಕ್ಯಾಮ್ರಾ ಮುಂದೆ ಬಂದು ನಾಟಕೀಯವಾಗಿ ಆ್ಯಕ್ಟ್ ಮಾಡಬೇಕಾ, ಇದೆಲ್ಲ ಬೇಡ ಬೇಡ ಅಂತ ಅನಿಸುತ್ತೆ. ತಿರುಗಿ 13 ವರ್ಷದಲ್ಲಿ ಪರಶುರಾಮ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಓಕೆ. ಸೊ ಆ ಟೈಮಲ್ಲೇ ಒಂದು ಅಯ್ಯೋ ಕ್ಯಾಮ್ರಾ ಆನ್ ಆಗುತ್ತೆ, ನಾವು ವೇಸ್ಟ್ ಮಾಡಬಾರ್ದು, ಆ್ಯಕ್ಟ್ ಮಾಡಬೇಕು ಆ ಥರ ಅನಿಸುತ್ತೆ. ಬಟ್ ಪರಶುರಾಮ ಆದಮೇಲೆ ನನಗೆ ಟೋಟಲಾಗಿ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಆಯಿತು. ಓ, ಬಹುಶಃ ವಯಸ್ಸು ಆ ಥರ 14-15 ವರ್ಷ ತುಂಬ ನಾಚಿಕೆ ಆಗುತ್ತೆ ಅಕಸ್ಮಾತ್ ಅಕ್ಕ. ಯಾಕಂದರೆ ಆಗಿನ ಟೈಮಿಂದನೂ ನಾವು ಶೂಟಿಂಗ್ಗಳಿಗೆಲ್ಲ ಹೋಗಿ ಹೋಗಿ ಅಭ್ಯಾಸ, ಶಿವಣ್ಣವ್ರದ್ದು, ರಾಘಣ್ಣವ್ರದ್ದು, ಅಪ್ಪಾಜಿಯವ್ರದ್ದು. ಸೊ ಹೋದಾಗ ಜೀರೋಡಲ್ಲಿ ಜನ ಎಲ್ಲ ಸೇರೋರಲ್ಲ, ಅವರೆಲ್ಲ ಕೂತ್ಕೊಂಡು ಶೂಟಿಂಗ್ ನೋಡ್ಬೇಕಾದ್ರೆ ಅಥವಾ ನಾನೆಲ್ಲಾದರೂ ಹೋದರೆ ಓ ಕಾಣದಂತೆ ಮಯ ಹೋದ್ರು ಅಂತ ಚಕ್ಕ ನಾಚಿಕೆ ಆಗ್ಬಿಡೋದು. ಸೊ ನನಗೆ ಆ ಸಂದರ್ಭದಲ್ಲಿ ನನ್ನ ಗುರುತಿಸ್ತಾರೆ ಅಂದರೆ ಒಂಥರ ನಾಚಿಕೆ ಆಗುತ್ತೆ. ಯಾವುದೋ 2 ನಕ್ಷತ್ರದ ಯಾವುದೊಂದು ಇದು ಹೇಳಿದಾಗ ಯಾವಾಗಲೂ ಆ ಹಾಡು ಹೇಳೋರು. ಸೊ ಅದನ್ನೆಲ್ಲ ಹೇಳಿದಾಗ ನಮಗೊಂಥರ ನಾಚಿಕೆ, ಯಾಕಂದರೆ ಅದೊಂದು ಏನು ಹೇಳಬೇಕು ಗೊತ್ತಾಗಲ್ಲ, ಏನು ಹೇಳಬೇಕು, ಅಯ್ಯೋ ಓಕೆ ಆಯ್ತು ಬಿಡಿ ಆ ಟೈಮ್ ಇದೀನಿ ಯಾಕೆ ಈಗ ನಾಪಿಸ್ತೀರ ಅಂತ ಒಂದು. ಬಟ್ ಅವ್ರಿಗೆಲ್ಲ ಎಕ್ಸೈಟ್ಮೆಂಟ್ ಅಲ್ವಾ? ಹೌದು, ಅದು ಆ ಟೈಮ್ ಆ ಥರ ಒಂದು 18-19 ವರ್ಷ ನನಗೆ. ಇನ್ಫ್ಯಾಕ್ಟ್ 2000 ಇಸ್ವಿವರೆಗೂ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ. ಮರಳಿ ಬಾರದೂರಿಗೆ ನಿನ್ನ ಪಯಣ. ಟೆಲ್ ಮಿ, ಚಿಕ್ಕ ವಯಸ್ಸಿಗೆ ಜಸ್ಟ್ ಗೋ ಬ್ಯಾಕ್, ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು, ಅವಾಗ ಅಭಿನಯಿಸ್ತಿರ್ಬೇಕಾದ್ರೆ ಏ ಈ ಸಿನಿಮಾ ಹಿಟ್ ಆಯಿತು ಅಂದರೆ ಏನಾದ್ರು ಅರ್ಥ ಆಗ್ತಿತ್ತ ಸರ್ ನಿಮಗೆ? ಜೇರಣ ಇಲ್ಲ. ಇನ್ಫ್ಯಾಕ್ಟ್ ಪಾಪ ಆ ಟೈಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಾಗ ಕರೆಕ್ಟು ಬೆಟ್ಟದ ಹೂ ಸಿನಿಮಾಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ಅಂತ ಪುನೀತ್ ಸರ್ಗೆ ಅವಾರ್ಡ್ ಬಂತು. ಏನು ಫೀಲ್ ಮಾಡಿದ್ರಿ ಹೋಗ್ಲಿ? ಏನೂ ಇಲ್ಲ, ಅದು ಗೊತ್ತೇ ಆಗಲ್ಲ ವಯಸ್ಸಲ್ಲಿ. ಓ ಫ್ಲೈಟ್ಲಿ ಹೋಗ್ತೀವಿ, ಡೆಲ್ಲಿಲಿ ಹೋಗ್ತೀವಿ, 5-star ಹೋಟ್ಲ್ ಇರ್ತೀವಿ, ಏನು ಬೇಕು ತಿನ್ಬೋದು ಅಷ್ಟೇ. ಅದೇ ಹೇಳ್ತಾರಲ್ಲ, ಬ್ಯೂಟಿಫುಲ್ ಏಜ್, ಮುಗ್ಧವಾಗಿರೋ ಮನಸ್ಸಲ್ಲ, ಒಳ್ಳೆ ವಯಸ್ಸದ ವಯಸ್ಸಲ್ಲಿ ಅದೆಲ್ಲ ಏನು ತಲೆಗೆ ಬರಲ್ಲ. ಫ್ರೆಂಡ್ಸ್ ಎಲ್ಲ ಅವಾಗ ಇದ್ರು ಸಿಕ್ಕಾಪಟ್ಟೆ ಜನ ಇದ್ರು, ಏ ನ್ಯಾಷನಲ್ ಅವಾರ್ಡ್ ನಿಮಗೆ ಅಂತ ಆ ಥರದ ಏನಾದ್ರು ಅಂತ. ನನಗೆ ತುಂಬ ಚಿಕ್ಕ ನೆನಪಿದೆ, ಅವಾಗ ಯಾರೋ ನಮ್ಮ ನನ್ನ ಸಿಸ್ಟರ್ ಮನೇಲಿದ್ದಾಗ ನೇಬರ್ ಮನೆ ಯಾರೋ ಹಿಂದಿನ ಮನೆನೋ ಹಿಂದಿನ ಮನೆನೋ ಮುಂದಿನ ಮನೆ ಎಲ್ಲೋ ಒಂದು ಕಡೆ ಆ ಒಂದು ಸಣ್ಣ ಹುಡುಗಿ ಬಂದು ಕಂಗ್ರ್ಯಾಚುಲೇಷನ್, ಸಣ್ಣ ಹುಡುಗ ಹುಡುಗಿ ಬಂದು ಕಂಗ್ರ್ಯಾಚುಲೇಷನ್ಸ್. ನನಗಿಂತ ಸ್ವಲ್ಪ ದೊಡ್ಡವರೇ ವಯಸ್ಸಿನ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ. ಓಕೆ ಥ್ಯಾಂಕ್ ಯು, ಸುಮ್ಮನೆ ಕ್ಯಾಶುವಲ್ ಆಗಿ ಅಷ್ಟು ನಮ್ಗೆ ಅದು ಏನು ಅಂತಲೇ ಗೊತ್ತಿಲ್ಲ. ಬಟ್ ಆಮೇಲೆ ಏನಾಗೋದು, ಯಾವ್ದಾರ ಒಂದು ಕಾರ್ಯಕ್ರಮಗಳು ನಡೆದಾಗ, ಫಂಕ್ಷನ್ಗಳಾದಾಗ, ಬೆಟ್ಟದ ಹೂ ಸಿನಿಮಾಯಿಂದ ನನಗೆ ಮೊರೇಷಿಯಸ್ಗೆ ಹೋಗೋಕೆ ಒಂದು ಅಪರ್ಚುನಿಟಿ ಸಿಕ್ತು. ಆಮೇಲೆ ಹಲವಾರು ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ಹೋಗಿದ್ವಿ. ಹೌದು. ಸೊ ಇಲ್ಲೆಲ್ಲ ಹೋದಾಗ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ರಾಷ್ಟ್ರ ಪ್ರಶಸ್ತಿ ವಿಜೇತ ಪುನೀತ್ ರಾಜ್ಕುಮಾರ್, ಏನೇ ಈ ಥರ ಒಂದು ರೆಸ್ಪಾನ್ಸಿಬಲ್ ಹೆಸರು ಕೊಟ್ಟು ಹೇಳ್ತಾರಲ್ಲ ರಾಷ್ಟ್ರ ಪ್ರಶಸ್ತಿ. ಓಕೆ ಗುಡ್. ಬಟ್ ಆಫ್ಕೋರ್ಸ್ ಅದು ಒಂದು 90s, ನನಗೊಂದು 16-17 ವರ್ಷ ಆದಮೇಲೆ ಅದಕ್ಕೊಂದು ಅವಾರ್ಡ್ ವ್ಯಾಲ್ಯೂ ಇದೆ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅಂತ ಆ ವಯಸ್ಸಲ್ಲಿ ಇನ್ನೂ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನಿಸ್ತು. ಡಿ ರಿಮೆಂಬರ್ ಅಂದರೆ ಸ್ಟೇಜ್ ಮೇಲೆ ನಿಂತು ಅಡ್ರೆಸ್ ಮಾಡಿ ಮಾತಾಡೋದು ಅಂದಾಗ ಏನು ಅಂತ? ಇಲ್ಲ, ಅಲ್ಲಿ ನಮಗೆ ಮಾತಾಡೋಕ್ಕೊಡಲ್ಲ ಅನ್ಕೊಳತ್ತೆ. ಇನ್ಫ್ಯಾಕ್ಟ್ ಐ ವೆಂಟ್ ಅಂಡ್ ಐ ಕಲೆಕ್ಟೆಡ್ ಮೈ ಅವಾರ್ಡ್. ಝೈಲ್ ಸಿಂಗ್ ಅವರು ಅವಾಗ ಇದಾಗಿದ್ದರು, ಅವ್ರ ಹತ್ರ ಅವಾರ್ಡ್ ಇಸ್ಕೊಂಡಿದ್ದು ತುಂಬ ನೆನಪಿದೆ. ಅದೇ ವರ್ಷದಲ್ಲಿ ಸುಹಾಸಿನಿ ಅವರು ಕೂಡ ಒಂದು ಅವಾರ್ಡ್ ಬಂದಿತ್ತು. ಆಮೇಲೆ ಚಿತ್ರ ಅವರು ಸಿಂಗರ್, ನನ್ನ ಫೇವ್ರೇಟ್ ಸಿಂಗರ್ ಅವರು, ಸೊ ಅವರು ಕೂಡ ಆ ಟೈಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಯಾವ್ದಾರು ಅವಾರ್ಡು ವಿಚ್ ಯು ಸೇ ವಾವ್ ಇದು ನಂಗೆ ಬರಬೇಕಾಗಿತ್ತು ಬಂತು ಆ ಥರದ್ದು ಏನಾದ್ರು ಯಾವಾಗ? ರಿಯಲಿ ನೆವರ್, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಐ ರಿಯಲಿ ಡೋಂಟ್ ಎಕ್ಸ್ಪೆಕ್ಟ್. ಅಂದರೆ ಒಬ್ಬ ನಟನಾಗಿ ತುಂಬ ದೊಡ್ಡ ಅವಾರ್ಡ್, ತುಂಬ ದೊಡ್ಡ ರಿವಾರ್ಡ್ ಏನಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ಸಕ್ಸಸ್ ಆದಮೇಲೆ, ಫೈನಾನ್ಷಿಯಲ್ ಸಕ್ಸಸ್ ಆದಮೇಲೆ
ನಮ್ಮನ್ನು ಹಾಕೊಂಡು ಪ್ರೊಡ್ಯೂಸ್ ಮಾಡಿರೋಂಥ ಪ್ರೊಡ್ಯೂಸರಲ್ಲಿ ಆ ನಗು ಕಾಣಬೇಕು, ಮಾಡಿರೋಂಥ ಡೈರೆಕ್ಟ್ರಲ್ಲಿ ಏ ಇನ್ನೊಂದು ಮಾಡೋಂಥ ನಗು ಕಾಣಬೇಕು. ಸೊ ಅದಾದಾಗ ಏನಾಗುತ್ತೆ, ಅದೇ ಒಂದು ದೊಡ್ಡ ವರ್ಡ್. ಆ ಒಂದು ವಾರ ಮೈಂಡೇ ತುಂಬ ಫ್ರೆಶ್ ಆಗಿರುತ್ತೆ, ಎಲ್ಲ ಪಾಸಿಟಿವ್ ವೈಬ್ಸ್ ಬರುತ್ತೆ ಒಬ್ಬ ನಟನಿಗೆ. ಇನ್ನು ನನಗೆ ಮಾತ್ರ ಅಂತಲ್ಲ, ಬಹುಶಃ ನಮ್ಮ ಹೀರೋಗಳಿಗೆ ಎಲ್ಲರಿಗೂ ಅದೇ ಮೈಂಡ್ ಇರುತ್ತೆ. ಯಾಕಂದರೆ ಯು ಫೀಲ್ ವೆರಿ ಹ್ಯಾಪಿ, ಯು ಫೀಲ್ ನಾವು ಏನೋ ತುಂಬ ಒಂದು ಕೆಲಸನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ಅಚೀವ್ ಮಾಡಿದ್ದೀವಿ, ಇದು ನನ್ನ ಸಕ್ಸಸ್ಸು ನಮ್ಮ ಸಕ್ಸಸ್ ಅನ್ನೋದು ಅವಾಗ ಬರುತ್ತೆ. ಈಗಲೂ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಆ ತಳಮಳ ಇರುತ್ತೆ ಸರ್? ಸಿಕ್ಕಾಬಟ್ಟೆ ಇರುತ್ತೆ, ಯಾಕಂದರೆ ತುಂಬ ದೊಡ್ಡ ಬಡ್ಜೆಟ್ಗಳಾಗಿ ಸಿನಿಮಾ ಮಾಡಿರ್ತಾರೆ. ಆಮೇಲೆ ನಮ್ಮ ಅಭಿಮಾನಿಗಳಿಗೆ ಅವರೇನೋ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾಗೆ ಹೋಗಿರ್ತಾರೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಅಷ್ಟು ತಿಂಗಳು ಕೆಲಸ ಮಾಡಿದ್ದೀವಿ ಅದ್ರ ಮೇಲೆ, ನಮ್ಮದೇ ಆದಂಥ ಒಂದು ಪ್ರೀತಿ ಇರುತ್ತೆ ಆ ಸಿನಿಮಾ ಮೇಲೆ. ಸೊ ಅದು ಗೆಲ್ಲಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಇದಕ್ಕಿಂತ ಮುಂಚೆ ಸಿನಿಮಾಲಿ ಯಾವುದೋ ಸೆಟ್ಟಿಗೆ ನಾನು ಬಂದೆ, ಅಲ್ಲೊಬ್ಬರು ಸೀನಿಯರ್ ಆರ್ಟಿಸ್ಟ್ ಬಂದರು, ನೀವು ಈ ಕಡೆಯಿಂದ ಬಂದ್ರಿ, ಅವ್ರು ಹಿಂಗೆ ಹಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರಿ. ಮತ್ತು ವೇ ಅವಾಗ ಅನಿಸಿದ್ದು ನನಗೆ ನಿಮ್ಮ ವ್ಯಕ್ತಿತ್ವ ಹೆಂಗೆ ಇದು ಮಾಡ್ತಿದ್ದೀರಿ? ವ್ಯಕ್ತಿತ್ವ ಅಂತಲ್ಲ, ಅದೇ ನಮ್ಮ ಚಿಕ್ಕ ವಯಸ್ಸಿಂದ ಬಂದಿರೋ ಅಭ್ಯಾಸ, ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರೋ ಒಂದು ಅಭ್ಯಾಸ, ಅದು ಹಾಗೆ ಬೆಳ್ಕೊಂಬಂದಿದೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲ ಆರ್ಟಿಸ್ಟ್ ಬರೋರು ಹೋಗೋರು ಬರೋರು ಹೋಗೋರು ಕೂಡ ಅಷ್ಟು ಚೆನ್ನಾಗಿ ಎಲ್ಲ ಮನೆಯವ್ರ ಥರನೇ ಇದ್ಬಿಟ್ಟಿದ್ವಿ. ಸೊ ಹಾಗಾಗಿ ಅದೇನು ಗೊತ್ತಾಗ್ತಿರಲಿಲ್ಲ ಆ ಟೈಮಲ್ಲಿ. ಬಟ್ ಅಂದೇನಂದರೆ ಎಲ್ಲ ನಟರಿಗೂ ಅಷ್ಟೇ, ಒಬ್ಬ ಹಿಂದೆ ಮಾಡಿರುವಂಥ ಕಲಾವಿದ ಅಂದರೆ ತುಂಬ ಮರ್ಯಾದೆ, ತುಂಬ ಪ್ರೀತಿ ಇರುತ್ತೆ. ಸೊ ಅದನ್ನು ಯಾವತ್ತೂ ಯಾರೂ ಬಿಟ್ಕೊಡಲ್ಲ. ಕರೆಕ್ಟ್ ಪಾಯಿಂಟ್. ಯಾಕಂದರೆ ಎಲ್ಲರೂ ನಾವೆಲ್ಲರೂ ಎಲ್ಲ ಆ್ಯಕ್ಟ್ರ್ಗಳು ಅವ್ರದ್ದೊಂದು ಸಿನಿಮಾ ಏನಾದರೂ ಒಂದು ಕಡೆಗೆ ನೋಡಿರ್ತೀವಿ ನೋಡಿ, ಯಾರದೇ ಆದರೂ ಪಾಯಿಂಟ್. ಸೊ ಆ ಬಹುಶಃ ಎಮೋಷನ್ ಎಲ್ಲರ ಮೇಲೂ ಇರುತ್ತೆ, ಎಲ್ಲರಿಗೂ ಒಂದು ಫೇವ್ರೇಟ್ ಸೀನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನಾವೇ ಯಾವಾಗಾದರೂ ನಮ್ಮ ಎಷ್ಟು ಇರ್ಬೋದು, ಅದು ಯಾರ ಜೊತೆಗಾದರೂ ಕೂತ್ಕೊಂಡು ಮಾತಾಡ್ತಿದ್ವಾಗ, ಅಥವಾ ನಮ್ಮ ಯಾರೇ ಆರ್ಟಿಸ್ಟ್ ಇರ್ಬೋದು ಇರ್ಬೋದು ಯಾರೇ ಇರ್ಬೋದು, ಕೂತ್ಕೊಂಡು ಮಾತಾಡಿದ್ರೆ ಜನರಲ್ಲಿ ಏನೋ ಒಂದು ಸಿನಿಮಾಗೆ ಜ್ಞಾಪಕ ಬರುತ್ತೆ. ಆ ಸೀನಲ್ಲಿ ಈ ಸೀನ್ ಜ್ಞಾಪಕ ಇದೆಯಾ, ಇವು ಕಾಮಿಡಿಯನ್ ಇವ್ರು ಇದನ್ನು ಈ ಡೈಲಾಗ್ ಹೇಳ್ತಾರೆ ಜ್ಞಾಪಕ ಇದೆಯಾ, ಆ ಚರ್ಚೆಗಳು ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಕಲಾವಿದರ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ ಒಬ್ಬ ಕಲಾವಿದನಿಗೆ. ಯಾರಾದರೂ ಏನು ಇಷ್ಟೊಂದು ಸಿಂಪಲ್ ಆಗಿದ್ದೀರಾ ನೀವು ಅಂಥವ್ರ ಮಕ್ಕಳಾಗಿ, ನೀವು ಯಾವತ್ತೂ ಹಿಂಗೆ ತೋರಿಸ್ಬೇಕಲ್ವಾ ಅಂತ ಯಾರು ಹೇಳಿದ್ದಿದೆಯಾ ಸರ್? ಹಂಗೆ ಅಷ್ಟೊಂದು ಇದೆ ಎಲ್ಲ ಕಡೆ ಯಾವಾಗಲೂ ಹಂಗೆ ಇರ್ತೀರಾ ನೀವೆಲ್ಲರೂ? ಇಲ್ಲ, ಬಹುಶಃ ಆ ಟೈಮಲ್ಲಿ ಹೇಳಿದ್ನಲ್ಲ, ಏನೋ ತರಲೆ ಮಾಡಬೇಕು ಅಂತ ಅನ್ಸಿದ್ರು ಮಾಡಕ್ಕೆ ಭಯ, ಮನೆಗೆ ಬಂದು ಹೇಳ್ಬಿಡ್ತಾರೆ ಅಂತ. ಇವಾಗ ಅದು ಹೊಟ್ಟೋಯ್ತು ಅಂತ, ಈಗ ಅದು ಹೊಟ್ಟೋಯ್ತು. ಬಟ್ ಇರೋ ಟೈಮಲ್ಲೂ ಏನಾಗಿದ್ರೆ ಅಲ್ಲ, ಏನು ಕಮ್ಮಿ ಆಗಿದೆ ಅಂತ ಏನಾಗುತ್ತೆ ಅಂದರೆ, ಇದು ಆ್ಯಕ್ಚುಲಿ ಇಟ್ಸ್ ರಾಂಗ್ ನೋಷನ್. ಈಗ ಏನು ಸಿಂಪಲಾಗಿ ಬಂದಿರ್ತೀರಾ ಅದು, ಓಕೆ ನಾನೊಂದು ಒಂದು ಜನ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಅಂತ, ಓಕೆ ಓಕೆ ಹಂಗೂ ಇಟ್ಕೊಳ್ಳೋಣ. ಅಥವಾ ಎಲ್ಲಾದರೂ ಹೋದರೆ ಸರಿ, ನಾವು ನಾರ್ಮಲ್ ಆಗಿರಬೇಕು ಅಂತ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದರೆ ಹಿಂದೆ ನಿಂತ್ಕೊಂಡ್ರೆ ಅವರೇ ಕರೆದಿರ್ತಾರೆ, ಬನ್ನಿ 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 ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳಕ್ಕೆ ಜನನೂ ಬೇಡ, ಯಾಕಂದರೆ ಅವರೇ ಮಾಡಿಬಿಡ್ತಾರೆ ಅದನ್ನು. ಸೊ ಎಲ್ಲಾದರೂ ಹೋದರೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂದರೆ, ಅರ್ಥ ಆಯ್ತು ಏನು, ಎಲ್ಲ ಕಡೆನೂ ನಮ್ಮನ್ನು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಸೊ ಅವರೇ ಟ್ರೀಟ್ ಮಾಡ್ಬೇಕಾದ್ರೆ ನಾನು ಯಾಕೆ ಟ್ರೀಟ್ ಮಾಡಿಸ್ಕೋಬೇಕು ಬೇರೆಯವ್ರ ಮೂಲಕ? ನಮ್ದೊಂದು ಚಿಕ್ಕ ಟ್ರೀಟ್ ಇದೆ, ಕಮ್ ಆನ್ ರೆಡಿ. ಎಲ್ಲೂ ನಮಗೆ ಈ ಕೆಲವು ಕಡೆ ಹೋಗ್ತೀವಿ, ನನಗೊಬ್ಬ ನಮಗೂ ನನ್ನ ಜೊತೆಗಿರೋಬ್ರು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಬರೋಕ್ಕೆ ನಮ್ಮ ಜನ ಬೇಕಾಗಿರೋ ಜನ ಮೇಲೆ ಬಿದ್ದುಬಿಡ್ತಾರೆ, ಅದಕ್ಕೆಲ್ಲ ಇದೆ. ಬಟ್ ನನ್ನ ಪರ್ಸನಲ್ ಆ್ಯಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಸಾಯಂಕಾಲ ಯಾವುದೋ ರೆಸ್ಟೋರೆಂಟ್ಗೆ ಹೋಗ್ತೀನಿ, ಇಂದಿನ ಹೋಗ್ತಿದ್ದೀನಿ, ಅಥವಾ ಅದರ ಸಿನಿಮಾಗೋ ಅಥವಾ ಏನಾದ್ರು ಶಾಪಿಂಗ್ ಮಾಲ್ ಹೋಗ್ತೀನಿ, ಜನ ಕರ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಬಂದು ಕ್ರೌಡ್ ಆಗ್ತಾರೆ. ವೆರಿ ಟ್ರೂ. ಬಟ್ ಇಲ್ದರೆ ಎಲ್ಲೂ ಹೋಗಿ ನಮಗೊಂದು ಸ್ಪೆಷಲ್ ಅಟೆನ್ಷನ್ ಸಿಗುತ್ತೆ. ಅದು ಯಾಕೆ ಸಿಗುತ್ತೆ ಅಂತಂದರೆ, ನಮ್ಮ ತಂದೆ ತಾಯಿ ಮೇಲೆ ಇರೋವಂಥ ಪ್ರೀತಿ, ಅವ್ರು ಮಾಡಿರೋಂಥ ಪಾತ್ರಗಳು, ಅವರು ಬದುಕಿರೋಂಥ ಜೀವನದ ಮೇಲೆ ಅವ್ರು ಕೊಡೋಂಥ ಮರ್ಯಾದೆ ಅದು. ಆ ಇದರಲ್ಲಿ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಇರ್ಬೋದು, ಆಫೀಸರ್ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವ್ರಿಗೇನೋ ಒಂದು ಸಪ್ರೇಟ್ ಆಗಿರೋಂಥ ಒಂದು ಪ್ರೀತಿ ಇದೆ. ಅದು ಅದ್ರ ಬಗ್ಗೆ ಎಷ್ಟೇ ಮಾತಾಡಿ ಅಷ್ಟೇ ಹೇಳಿದ್ರು ಕಡಿಮೆ ಆಗುತ್ತೆ. ಅದೇ ರೀತಿ ಜನಗಳಿಗೆ ಕೂಡ ಅಷ್ಟೇ, ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇನ್ಲಿ ಜನಗಳು ಎಲ್ಲಾದರೂ ಒಂದು ಕಡೆ ಹೋಗಿ ನಿಂತ್ಕೊಂಡಾಗ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ವಿಶ್ ಮಾಡ್ತಾರೆ. ಸೊ ಆ ಅಲ್ಲೇ ನಮಗೆ ಸೆಕ್ಯೂರಿಟಿ ಆಯ್ತಲ್ಲ, ಇನ್ನೇನಕ್ಕೆ ಬೇಕು? ಸೊ ಪ್ಲೀಸ್ ಟೀ ರೈಟ್. ಮರಳಿ ಬಾರದೂರಿಗೆ ನಿನ್ನ ಪಯಣ. ನನ್ನ ಶೋಗೆ ಸುಮ್ ಸುಮ್ಮನೆ ಟೀ ಬಂದಿಲ್ಲ. ಒಂದು ಸ್ಟೋರಿ ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲದ ಸ್ಟೋರಿ ಶುರು ಮಾಡ್ತೀನಿ. ಈಗ ಅಪ್ಪು ಸರ್ ನನ್ನೇ ನೋಡ್ತಿರ್ತಾರೆ. ಅಪ್ಪು ಸರ್ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ. ಹೆಂಗೆ ಅಂದರೆ, ನಮ್ಮ ದೇಶದಲ್ಲಲ್ಲ ಬೇರೆ ದೇಶದಲ್ಲೋದ್ರೂ ಮಾಡ್ತಾರೆ ತುಂಬ ಚೆನ್ನಾಗಿ. ಅವ್ರು ಕುಡಿತಾರೋ ಬಿಡ್ತಾರೋ, ಫ್ರೆಂಡ್ಸ್ಗಳಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಟ್ರೈ ಮಾಡ್ತಾ ಇರ್ತೀನಿ ಬಟ್ ಇಡುವಲ್ಲ, ವಾಟ್ ಎವರ್ ಇಟ್ ಈಸ್, ಕಾಫಿ ಬೇಕಾದ್ರೆ ಕಾಫಿ, ಟೀ ಬೇಕಾದ್ರೆ ಟೀ.
ಶೂಟಿಂಗ್ ಇಟ್ಕೋದಾಗ ನಮ್ಮ ಟೆಕ್ನಿಷಿಯನ್ಸ್ ಅವರೆಲ್ಲ ಇರ್ತೀವಲ್ಲ, ಮಜಾ ಮಾಡ್ತಾ ಇರ್ತೀವಿ. ಈ ಥರ ಯು ಎಂಜಾಯ್ ಅಲ್ಲ ಕಾಫಿ ಟೀ ಆದರೂ ಬೇರೆ ಬೇರೆ ಫ್ಲೇವರ್ಗಳು. ಕಾಫಿ 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 ಹುಚ್ಚು, ಕಾಫಿ ಟೀ ಹುಚ್ಚು ಮುಂಚೆಯಿಂದ ಅಷ್ಟೇ. ಎಷ್ಟು ಕುಡಿತೀರಿ ಸರ್ ದಿನ? ದಿನಕ್ಕೆ ಕಾಫಿ ಒಂದು 3 ಕಪ್ ಇರ್ಬೋದು, ಟೀ ಒಂದು 2 3 ಕಪ್. ಅದ್ರಲ್ಲಿ ಇಂಥ ಫ್ಲೇವರು ಇಂಥದ್ದು ಅಂತ ಏನಾದ್ರು ಇದೆಯಾ ಸರ್? ಇಲ್ಲ, ಅದು ಮುಂಚೆ ಕುಡಿತಾ ಇದ್ದೆ, ಸ್ವಲ್ಪ ಹೆಚ್ಚಾಗಿ ಗ್ರೀನ್ ಟೀ ಗೀನ್ ಟೀ ಎಲ್ಲ ಜಾಸ್ತಿ ಕುಡಿದು ಒಂಥರ ಬೇಜಾರಾಗಿ ಈಗ ಮತ್ತೆ ಹಾಲ್ ಟೀನೆ. ಓ ಹಂಗೆ. ಈಗ ಮೈಥಾಲಜಿಕಲ್ ಸಿನಿಮಾ ಅಂದಾಗ ನೀವು ಚೈಲ್ಡ್ ಆರ್ಟಿಸ್ಟ್ ಅಲ್ಲೇ ಮಾಡಿ ತೋರಿಸ್ಬಿಟ್ರಿ, ಪ್ರೂವ್ನು ಕೂಡ ಮಾಡ್ಬಿಟ್ರಿ. ಹೌದು ಹೌದು. ಆ ಥರ ಸಿನಿಮಾಗಳು ಅವಾರ್ಡು ತೊಗೊಂಬಿಟ್ಟಿದ್ರಿ ಹಂಗೆ ನೋಡೋಕೆ ಹೋದ್ರೆ. 2 ನಕ್ಷತ್ರದಲ್ಲಿ ಸ್ಟೇಟ್ ಅವಾರ್ಡ್ ಕೂಡ ಬಂತು ನಿಮ್ಗೆ ಹಂಗೆ ನೋಡೋಕೆ ಹೋದ್ರೆ. ಅದಾದಮೇಲೆ ಈ ಥರ ಹೀರೋಯಿಸಮ್ 2002 ಅಪ್ಪುವಿಂದ ಬಂದ ಮೇಲೆ ಆ ಥರದ ಪಾತ್ರ ಎಕ್ಸ್ಪೆಕ್ಟ್ ಮಾಡ್ತಿರೋರ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗ್ಲೂ ಮಾಡೋ ಒಂದು ಉತ್ಸಾಹ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಮೈಥಲಾಜಿಕಲ್ ಕ್ಯಾರೆಕ್ಟರ್, ಪೀರಿಯಾಡಿಕ್ ಸಿನಿಮಾಗಳು ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಬಟ್ ನನಗೆ ಸಮಾಧಾನ ಆಗೋ ಥರ ಒಂದು ಟೆಕ್ನಿಕಲ್ ಟೀಮ್ ಬರಬೇಕು. ನಾವು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಮೊದಲನೇದಾಗಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಬೇಕದು, ನಾನು ಚೆನ್ನಾಗಿ ಕಾಣ್ತಿದ್ದೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ನನಗೆ ಈಗಲೂ ಒಂದು ಫಿಯರ್ ಇದೆ. ಏನು ಸರ್? ನಾನು ನನ್ನ ತಂದೆ ಸಿನಿಮಾಗಳು ನೋಡಿದಾಗ ಆ ಸೀನ್ಗಳು, ಅವ್ರ ಪರ್ಫಾರ್ಮೆನ್ಸು, ಹಾಗಾಗಿ ಅದ್ರ ಪಕ್ಕದಲ್ಲಿ ಏನಿದೆ, ಸೆಟ್ ಹೇಗಿದೆ ಅಥವಾ ಅವ್ರು ರಿಟೈರ್ ಆಗಿದೆ ಎಲ್ಲ ಮರೆತು ಹೋಗ್ತೀವಿ, ಆ ಪರ್ಫಾರ್ಮೆನ್ಸ್ ನೋಡ್ತಾ ಇರ್ತೀವಿ. ಅಂಥ ಅದ್ಭುತವಾದ ಭಾಷೆ, ಅಂಥ ಅದ್ಭುತವಾದ ಡೈಲಾಗ್ ಪ್ರೊನೌನ್ಸೇಷನ್. ಈಗ ತಿರ್ಗಾ ನಾವೇನಾದರೂ ಆ್ಯಕ್ಟ್ ಮಾಡೋಕೆ ಹೋಗ್ತಿದ್ದೀವಿ ಅಂದಾಗ ನನ್ನ ಮೈಂಡ್ಗೆ, ನಾನು ಜನಗಳ ನಿರೀಕ್ಷೆ ಹೇಳ್ತಿಲ್ಲ, ನನ್ನ ಮೈಂಡ್ಗೆ ಹೇಳ್ತಿರೋದು. ಸೊ ಅದು ನನಗೆ ಎಲ್ಲಾದರೂ ಒಂದು 5% ಕಂಪೀಟ್ ಮಾಡೋಕ್ಕಾಗತ್ತಾ ಅನ್ನೋ ಡೌಟ್ ನನ್ನಲ್ಲೇ ತುಂಬ ಉಳಿದ್ಬಿಡುತ್ತೆ. ಹಾಗಾಗಿ ಅದನ್ನು ಬೇರೆ ರೀತಿಯಾಗಿ ಈಸಿಯಾಗಿ ತೋರಿಸ್ಕೊಂಡು ಹೋಗೋಕ್ಕೆ ಒಬ್ಬರು ಡೈರೆಕ್ಟರ್ ಬೇಕು. ಸೊ ಅದರದೇ ಆದಂಥ ಒಂದು ಸ್ಕ್ರಿಪ್ಟು, ಒಂದು ಇಡೀ ಟೀಮ್ನ ವರ್ಕ್ ಬಂದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಯಾರು ಗೊತ್ತು, ಆದಷ್ಟು ಬೇಗ ಮಾಡಿದ್ರು ಮಾಡ್ಬೋದು. ಸರ್, ನಾವು ನಿಮ್ಮ ಸಿನಿಮಾ ಹಾಡು ಇಷ್ಟಪಡ್ತೀವಿ, ನಾವು ತುಂಬ ಹಾಡ್ತಿರ್ತೀವಿ, ಅದು ಕಾಂಪಿಟೇಷನ್ಲಾಗಲಿ ಮತ್ತು ನಾವು ಸುಮ್ಮನೆ ಟೈಮ್ ಪಾಸಿಂಗ್ ನಾವೆಲ್ಲೋ ಕೂತಾಗ ಡ್ರೈವ್ ಮಾಡ್ಬೇಕಾದ್ರೆ ಹಾಡ್ತೀವಿ. ನೀವು ಯಾವ ಹಾಡು ಹಾಡ್ತೀರಿ? ಎಲ್ಲರೂ ಹಾಡು ಆಡ್ತೀನಿ, ನನಗೆ ಹಾಡುಗಳಂದ್ರೂ ತುಂಬ ಇಷ್ಟ. ನಾನು ಕಾರಲ್ಲಿ ಕೂತ್ಕೊಂಡು ಓಡಾಡಬೇಕಾದ್ರೆ ಕೇಳೋದೆ ನಮ್ಮ ಕನ್ನಡ ಚಾನೆಲ್ಗಳು. ಸೊ ಹಾಗಾಗಿ ಇತ್ತೀಚೆಗೆ ಬಂದಿದ್ದ ಹಾಡುಗಳಲ್ಲಿ ಬೇಜಾನು ಆಡಿದೆ ರೀ, ತುಂಬ ಆಡಿದೆ. ನಾನು ಲಿರಿಕ್ಸ್ ಎಲ್ಲ ತಪ್ಪಿ ಮಾಡಿದೆ, ಟ್ಯೂನ್ಗಳಂತೂ ಬೇಜಾನಿದೆ. ಯಾವ್ದು ಯಾವ್ದು ನಿಮ್ಗೆ ಗುನ್ಗೋದು? ಯಾವುದು ಯಾವಾಗಲೂ ಗುನ್ಗೋದು ಯಾವುದು? ಶಾಕುಂತಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶಾಕಾಯ್ತು ನಾಡಿಯೊಳಗೆ, ಆ ಹಾಡು ತುಂಬ ಇಷ್ಟ ಆಯಿತು. ಅದಾದ ನಂತರ ನನಗೆ ಇದು ಕೂಡ ತುಂಬ ಇಷ್ಟ, ಸುದೀಪ್ ಒಂದು ಹಾಡು, ಸಾಲೋದಿಲ್ಲವೇ ಸಾಲೋದಿಲ್ಲವೇ ಹಾಗೆ. ತುಂಬ ಟ್ಯೂನ್ಗಳಿಷ್ಟ. ನಾನು ಕೆಲವು ಸಲ ಬೇರೆ ನಟರುಗಳು ಹಾಡ್ತೀನಲ್ಲ, ಬೇರೆ ಸಿನಿಮಾಗಳು ಹಾಡ್ತೀನಲ್ಲ, ಹಾಗಾಗಿ ಟ್ಯೂನ್ಗಳು ಚೆನ್ನಾಗಿದ್ದಾಗ ಹಮ್ ಮಾಡ್ತಾನೆ ಇರ್ತೀವಿ. ಸೊ ಐ ಲವ್ ದಟ್ ಸಾಂಗ್. ಫಸ್ಟ್ ಒಂದು 2 ಲೈನ್ ಬಂದ ತಕ್ಷಣ ಇಷ್ಟ ಆಗಕ್ಷಣ. ಅದು ನಿಮ್ಗೇನು ಕೋಪ ಬರಲ್ವಾ? ಸಿಕ್ಕಾಪಡ ಬರುತ್ತೆ, ಬಟ್ ನೀವು ತೋರಿಸಲ್ಲ. ಇಲ್ಲ, ಹಾಗೇನಿಲ್ಲ, ಬಟ್ ಕೋಪ ಬಂದಾಗ ಕೋಪ ಬರುತ್ತೆ, ಇಲ್ಲ ಬರಲ್ಲ ಅಷ್ಟೇ. ಬಟ್ ಸ್ಟಿಲ್ ಯು ಕಾಮ್ ಡೌನ್, ಕೂಲ್, ಎಕ್ಸ್ಪ್ಲೈನ್ ಮಾಡ್ತೀರಿ ಅವ್ರಿಗೆ. ಅದ್ರೂ ಫ್ರೆಂಡ್ಸ್ ಆಗಿಬಿಟ್ರೆ ಮಾತ್ರ ಅಫ್ಕೋರ್ಸ್ ಕೋಪ ತೋರಿಸಲ್ಲ. ಇಲ್ಲ, ಕೋಪ ಬರುತ್ತೆ. ಸಿ, ನೋಬಡಿ ಇಸ್ ಪರ್ಫೆಕ್ಟ್, ಇವನ್ ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ಎನಿ ವೇಸ್ ಅಟ್ ಆಲ್, ನಾಟ್ ಆಫ್ ವೇಸ್ ಐ ಆಮ್ ನಾಟ್ ಪರ್ಫೆಕ್ಟ್. ಅಂದರೆ ಕೋಪ ಬರೋದು ಬಂದೇ ಬರುತ್ತೆ ಸಾಧಾರಣ, ಸಿಕ್ಕಾಪಡೆ ಕೋಪ ಬರೋದು ಟ್ರಾಫಿಕ್ಕಲ್ಲಿ ಸ್ಲೋ ಆಗಿದ್ದಾಗ. ಓಕೆ, ಸೇಮ್ ಎಲ್ಲರಿಗೂ ಹೆಂಗೆ ಬರುತ್ತೆ ಹಂಗೆ ರೀ. ನಮ್ಗೆ ಆಗಬೇಕು ಅಂದಿದ್ದು ಕೆಲವು ಕೆಲಸಗಳು ಆಗಲಿಲ್ಲ ಅಂದರೆ ಕೋಪ ಬರುತ್ತೆ. ಓಕೆ, ಏನೋ ಒಂದು ಟೈಮಿಗೆ ಸರಿಗೆ ಆಗಬೇಕು ಅಂದರೆ ಕೋಪ ಬರುತ್ತೆ, ಕೋಪ ಏನು ಬೇಜಾರು ಬರುತ್ತೆ. ನೀವು ಅಪ್ಪನ ಮಗನ ಅಮ್ಮನ ಮಗನ? ಅಮ್ಮನ ಮಗ. ಚಕ್ಕಂತ ಒಂದು ಆನ್ಸರ್ ಅಲ್ಲ, ಅಫ್ಕೋರ್ಸ್ ಎಸ್. ಏನೇ ಹೇಳ್ಕೋಬೇಕಾದ್ರೆ ಅಮ್ಮನ ಹತ್ರ ಹೇಳ್ಕೋಬೇಕು, ಅಪ್ಪನ ಹತ್ರ ಹೇಳ್ಕೊಳಕ್ಕೆ ಭಯ. ಬಟ್ ಸ್ಟಿಲ್ ಹೋಲಿಕೆ ಯಾವಾಗಲೂ ಈಗ ಹೇಳ್ತಿರ್ತಾರೆ, ಯಾವಾಗಲೂ ಗಂಡು ಮಗ ಆದರೆ ಅಮ್ಮನ ಹೋಲಿಕೆ ಇದ್ರೆ ತುಂಬ ಅದೃಷ್ಟ ಅಂತ. ಹಾಂ, ಬಿಲೀವ್ ಇನ್ ದಟ್. ಹೆಣ್ಮಕ್ಳಾದರೆ ಅಪ್ಪನ ಹೋಲಿಕೆ ಇದ್ರೆ ಹೆಣ್ಮಕ್ಳಿಗೆ ಅದೃಷ್ಟ ಅಂತ. ಯು ಬಿಲೀವ್ ಇನ್ ದಟ್ ಬಿಕಾಸ್ ನಿಮಗೆ ಹೆಣ್ಮಕ್ಳು? ನನ್ನ ಪ್ರಕಾರಕ್ಕೆ ಮಕ್ಕಳೇ ಅದೃಷ್ಟ. ಸೊ ವಾವ್, ಹಾಗಾಗಿ ಸೂಪರ್, ನಥಿಂಗ್ ಲೈಕ್ ದಟ್. ಆ ಥರದ್ದೇನೂ ಇಲ್ಲ, ಮಕ್ಕಳೇ ಅದೃಷ್ಟ. ಅದು ಯಾವಾಗ 100% ಇಂಡಸ್ಟ್ರಿ ಇರಬೇಕು ಅಥವಾ ಬೇರೆ ಕಡೆ ಇರಬೇಕು ಆ ಥರದ್ದೇನೋ ಯೋಚನೆ ಮಾಡ್ತೀರಿ? ನನಗೆ ಅವ್ರ ಬಗ್ಗೆ, ಅವ್ರ ಚೆನ್ನಾಗಿ ಓದಬೇಕು ಅಷ್ಟೇ. ಹಾಂ, ಚೆನ್ನಾಗಿ ಓದಬೇಕು, ಫಸ್ಟು ಒಳ್ಳೆ ಮಕ್ಕಳಾಗಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಅದಾದರೆ ಸಾಕು, ಓದಾದಮೇಲೆ ಅದು ಅವ್ರಿಗೆ ಬಿಟ್ಟರು, ಅದು ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅದರಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ನನ್ನ. ಸರ್, ಜಗತ್ತಲ್ಲಿ ಯಾರು ಹೇಳೋಕ್ಕಾಗದೇ ಆದರೂ ಹೆಣ್ಮಕ್ಳು ಅಪ್ಪಂದರಿಗೆ ಸರಿಯಾಗಿ ಹೇಳ್ತಾರೆ, ಏನು ಹೇಳಬೇಕಾದ್ರೂ, ನೆಗೆಟಿವ್ ಆದರೂ ಸರಿ, ಪಾಸಿಟಿವ್ ಆದರೂ ಸರಿ. ಹೌದು, ನನ್ನ ಮನೇಲಿ ನನ್ನ ಮಗಳು ಅಷ್ಟೇ, ಹಂಗೆ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ನಿಮ್ಮನ್ನು ಕ್ರಿಟಿಸೈಸ್ ಮಾಡೋರು ಯಾರು ಸಿನಿಮಾಗ? ಹಾಂ, ಅಂತ ಬಂದಾಗ ಸರಿ ಇದೆ ಅಪ್ಪ, ಇದು ಹೋಯ್ತು ಅನ್ನೋ ಥರ
ಡೈರೆಕ್ಟ್ ಆಗಿ ಶಾರ್ಟ್ ಮಾಡೋರು ಇಲ್ಲ ಅವ್ರಿಗೆ ಅದ್ರ ಮೇಲೆ ಪ್ರೆಡಿಕ್ಷನ್ ಮಾಡೋ ಗೊತ್ತಿಲ್ಲದೆ ಇರ್ಬೋದು. ಬಟ್ ನನ್ನ ವೈಫ್ ಇಸ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್ ಮನೆಯಲ್ಲಿ. ಬಟ್ ನನ್ನ ಫ್ರೆಂಡ್ಸ್ಗಳು ಅಷ್ಟೇ, ದೇ ಆರ್ ಆಲ್ ವೆರಿ ಫ್ರ್ಯಾಂಕ್. ಆ ಥರ ಸಿನಿಮಾದಲ್ಲೆಲ್ಲ ನೋಡಿ ಏನಾದರೂ ಹೇಳಬೇಕು ಅಂದರೆ ತುಂಬ ಓಪನ್ ಆಗಿ ಹೇಳಿಬಿಡ್ತಾರೆ. ಶುಗರ್ ಕೋಟ್ ಮಾತಾಡೋದು ಅಥವಾ ಸೀನ ಇಲ್ಲ ಆ ಥರ? ಇನ್ನು ಕೆಲವರು ಇರ್ತಾರೆ ಪಾಪ, ಅವ್ರಿಗೆ ತುಂಬ ಪ್ರೀತಿ, ಅದೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ರಿಯಾಕ್ಷನ್ ಸುಮ್ಮನೆ ಸ್ಮೈಲ್ ಅಕ್ಸೆಪ್ಟ್. ನನಗೆ ನಾಟ್ ಅ ವೆರಿ ಎಕ್ಸೈಟೆಡ್ ಪರ್ಸನ್. ನನಗೆ ಆ ಥರ ಎಲ್ಲ ಹೇಳಿದ್ದಲ್ಲ ಅವರೇ ಸಕ್ಸಸ್ ಆದರೆ ಅಂತ ಅದರಲ್ಲಿರೋಂಥ ಒಂದು ರಷ್ಯೇ ಬೇರೆ. ಮೊದಲೆಲ್ಲ ಬೇರೆ ಬೇರೆ ಭಾಷೆಗೆ ಹೋಲಿಸಿ ನಮ್ಮವ್ರು ಮಾತಾಡ್ತಿದ್ರು. ಹೌದು, ಇತ್ತೀಚೆಗೆ ಟ್ರೆಂಡ್ ಕಡಿಮೆ ಆಯ್ತು. ಹೌದು ಹೌದು, ಬಿಕಾಸ್ ನಾವೇನು ಅಂತ ಪ್ರೂವ್ ಮಾಡೋಕೆ ಶುರು ಮಾಡಿದ್ವಿ. ಹೌದು, ಆ ಟ್ರೆಂಡ್ ಒಳ್ಳೆ ಸಿನಿಮಾಗಳು ಬಂದು ಥ್ಯಾಂಕ್ಸ್ ಟು KGF ಇನ್ ದಟ್ ವೇ. ಇನ್ಫ್ಯಾಕ್ಟ್ ಆಲ್ ಓವರ್ ಇಂಡಿಯಾ ಬಂದು ಮಾತಾಡೋಕೆ ಶುರು ಮಾಡಿದ್ವಿ. ಶುಡ್ ಫೀಲ್ ಹ್ಯಾಪಿ. ವಾ, 100%. ಯಾ, ನೀವು ಬೇರೆ ಕಡೆ ಹೋದಾಗ ಬೇರೆ ಭಾಷೆಯಲ್ಲಿ ಅದನ್ನು ಕಮೆಂಟ್ ಮಾಡ್ತಾರೆ ಸರ್ ನಿಮಗೆ? ಇಲ್ಲ, ಈಗ ಏನಾಗಿದೆ ಅಂದರೆ ನಮಗೆ ಇನ್ನೊಂದು ತುಂಬ ಖುಷಿ ಪಡುವಂಥ ವಿಷಯ ಏನಂದರೆ, ಪ್ಲೀಸ್, ನಮ್ಮ ಸೌತಿನ ಸಿನಿಮಾಗಳು ಅವಾಗ, ಇನ್ಫ್ಯಾಕ್ಟ್ ಆ ಟೈಮಿಂದನು ಒಂದೊಂದು ಸಿನಿಮಾಗಳು ಒಂದೊಂದು ಸೀಸನ್ಗೆ ಈ ಥರ ಆಗೋದು. ನಾವು ಅವಾಗ ಓಮ್ ಮಾಡಿದಾಗ್ಲೂ ಹಿಂದಿಯಲ್ಲಿ ಆ ಸಿನಿಮಾ ಮಾಡಬೇಕು ಅಂತ ಇಲ್ಲಿಗೆ ಬಂದರು. ಹೌದು, ಮತ್ತೆ ಒಂದು ದೊಡ್ಡ ಸಿನಿಮಾ ಆದಾಗ ತಿರ್ಗಾ ಇಲ್ಲಿಗೆ ಒಂದು ಕಡೆ ತೋರಿಸ್ಕೊತಾರೆ. ಸೊ ಒಂದೊಂದು ಸೀಸನ್ ಅದು ಆಗ್ತಿರುತ್ತೆ. ಈಗ ಬಹುಶಃ ಅದು ಈ KGF ಮೂಲಕ ಆಗಿರ್ಬೋದು. ಸೊ ಒಂದೊಂದು ಸೀಸನ್ಗೆ ಆತ ಥರ ಸಿನಿಮಾ ಬರುತ್ತೆ. ಬಟ್ ಒಂದು ಡಿಜಿಟಲ್ ಮೀಡಿಯಾ OTT ಪ್ಲಾಟ್ಫಾರ್ಮ್ಗಳಿರ್ಬೋದು, ಒಂದು ಡಿಜಿಟಲ್ ಫಾರ್ಮ್ಯಾಟ್ ಅಂತ ಒಂದು ಹೆಚ್ಚಾದಾಗ ಸಡನ್ನಾಗೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾಗಳು ಕನ್ನಡ, ತೆಲುಗು, ತಮಿಳು, ಮಲಯಾಳಮ್ಮು ಈ ಸಿನಿಮಾಗಳನ್ನ ಹಿಂದಿಯಲ್ಲಿ ಡಬ್ ಮಾಡ್ತಾರೆ. ರೀಮೇಕು ಆಗುತ್ತೆ, ಬಟ್ ಡಬ್ಬು ಮಾಡ್ತಾರೆ. ಡಬ್ ಮಾಡಿದ್ಮೇಲೆ ಏನಾಗುತ್ತೆ, ಎಲ್ಲರೂ ಅಂತ ಒಂದು ಸ್ಯಾಟಲೈಟ್ ಚಾನಲ್ ಇರ್ಬೋದು ಅಥವಾ OTT ಪ್ಲಾಟ್ಫಾರ್ಮ್ಲಿರ್ಬೋದು, ಈ ಡಬ್ ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ನಮಗೇನಾಗುತ್ತೆ ಅಂದರೆ, ಈಗ ಇಂಡಿಯಾದಲ್ಲಿ ಎಲ್ಲೋದ್ರೂ ರೆಕಗ್ನೈಸ್ ಆಗಿಬಿಡ್ತೀವಿ. ನಮ್ಮದೇ ಅದೊಂದು ಕನ್ನಡ ಸಿನಿಮಾ ಬೇರೆ ಭಾಷೆಯಲ್ಲಿ ಬೇರೆ ಟೈಟಲ್ ಜೊತೆ ರಿಲೀಸ್ ಆಗಿರುತ್ತೆ, ಸಾರಿ ಅಂದರೆ ಡಿಜಿಟಲಲ್ಲಿ ಅಥವಾ ಸ್ಯಾಟಲೈಟ್. ಹೌದು, ಇಲ್ಲ ಅವ್ರ ಭಾಷೆಯಲ್ಲಿ ಡಬ್ ಆಗುತ್ತೆ. ಸೊ ಸಾಲಿಡ್ ಫ್ಯಾನ್ ಫಾಲೋಯಿಂಗ್, ತುಂಬ ಖುಷಿ ಪಡ್ತಾರೆ. ಅದನ್ನು ಬೇರೆ ಸ್ಟೇಟ್ಗೆ ಹೋದಾಗ ಎಂಜಾಯ್ ಮಾಡಿದ್ದಾರೆ ಸರ್ ಅದನ್ನು? ತುಂಬ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ರಾಜಸ್ಥಾನಲ್ಲಿ ನಾವು ಅಂಜನಿ ಪುತ್ರ ಸಿನಿಮಾ ಶೂಟ್ ಮಾಡೋಕ್ಕೆ ಹೋದಾಗ ಎರಡು ಮೂರು ಕಡೆ ಪೊಲೀಸ್ನವ್ರು ಬಂದಿದ್ದರು, ನ್ಯೂಸ್ ಚಾನೆಲ್ಸ್ ಇತ್ತು ನಮ್ಮನ್ನು ಬಂದು ಇಂಟರ್ವ್ಯೂ ಮಾಡೋಕ್ಕೆ. ಸೊ ವಿ ವರ್ ಬ್ಲೆಸ್ಡ್. ಆ್ಯಂಡ್ ಇನ್ಫ್ಯಾಕ್ಟ್ ಮುಂಬೈಗೆ ಹೋದಾಗೆಲ್ಲ ವಿ ಈಗಂತೂ ಏರ್ಪೋರ್ಟಲ್ಲಿ ಇಟ್ಕೊಂಡಿರ್ದಲ್ಲ, ಸಖತ್ ಕ್ರೌಡ್ ಆಗುತ್ತೆ. ಅಪ್ಕ ರಾಜ್ಕುಮಾರ್ ಪಿಕ್ಚರ್ ದೇಖೆ ಕ್ಯಾ ಅಚ್ಚೆ ಡ್ಯಾನ್ಸ್ ಕರ್ತೆ, ಕ್ಯಾ ಅಚ್ಚೆ ನಾಚ್ತೆ. ಬಿಹಾರ್ಗೆ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ. ನೇಪಾಲೀಸ್ ತುಂಬ ಇಷ್ಟಪಡ್ತಾರೆ, ಬಾಂಗ್ಲಾದೇಶದವ್ರು ಇರ್ಬೋದು. ಮೊನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಅಂತೇಳಿ ನಾವು ದೋಹಾಗೆ ಹೋಗಿದ್ವಿ, ನಮ್ಮ ಕನ್ನಡ ಸಂಘದ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಂದು ಏರ್ಪೋರ್ಟಲ್ಲಿ ಒಂದು ಪಾಕಿಸ್ತಾನಿ ಫ್ಯಾಮಿಲಿ ಬಂದು ಮಾತಾಡ್ಸೋದು. ಸೊ ಇಟ್ ವಾಸ್ ನೈಸ್. ಹೇ, ನಂಗೆ ಈಗ ನೆನಪಾಯ್ತು, ಈ ಪಾಕಿಸ್ತಾನಿ ಫ್ಯಾಮಿಲಿ ಅಂದ ತಕ್ಷಣ ಬೊಂಬೆ. ಹೌದು ಹೌದು. ಸೊ ಮತ್ತೆ ಹೌದು, ಪಾಕಿಸ್ತಾನದವ್ರು ಅಲ್ಲಿಂದ ಹಾಡಿ ನಿಮಗೆ ಕಳಿಸ್ತಾರೆ. ಹೌದು, ಆಮೇಲೆ ಜೊತೆಗೆ ಏನಾಗಿದೆ, ಕೆಲವು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸಲ್ಲಿ ಅವರು ನಮ್ಮ ಸಿನಿಮಾಗಳಿರ್ಬೋದು, ಟ್ರೇಲರ್ಗಳಿರ್ಬೋದು, ಹಾಡುಗಳು ನೋಡಿ ಕಮೆಂಟ್ ಮಾಡ್ತಾರೆ. ಸೊ ಇವತ್ತು ಸಿನಿಮಾಗೆ ಒಂದು ಭಾಷೆ ಅನ್ನೋದು ಮೀರಾಗಿದೆ. ಸೊ ಹಾಗಾಗಿ ಕೆಲವು ಸಲ ಎಲ್ಲ ಕಡೆ ರೆಕಗ್ನೈಸ್ ಆಗ್ತಾ ಹೋಗ್ತೀವಿ, ತುಂಬ ಸಂತೋಷ ಆಗುತ್ತೆ. ಮರಳಿ ಬಾರದೂರಿಗೆ. ಸರ್, ಒಂದು ರೀಜನ್ ಲ್ಯಾಂಗ್ವೇಜ್ ಅಲ್ಲಿ ಒಬ್ಬ ದೊಡ್ಡ ಹೀರೋ ಆದಾಗ ಬೇರೆ ಕಡೆಯಿಂದ ಬೊಂಬಾಟ್ ಆಫರ್ಗಳು ಬರ್ತಾನೆ ಇರುತ್ತೆ ಯಾವಾಗಲೂ, ಇಲ್ಲ ಅಂತಲ್ಲ, ನಿಮ್ಮ ಬ್ಯಾಸ್ಕೆಟ್ಗೂ ಬಂದೇ ಇರುತ್ತೆ ಆ ಥರದ್ದೆಲ್ಲ ಆಫರ್ಗಳು ಕೂಡ. ಅದನ್ನ ಹೆಂಗೆ ಟ್ರೀಟ್ ಮಾಡಿದ್ರಿ? ಇಲ್ಲ, ಏನಾದರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂತು, ಒಂದು ಬೈಲಿಂಗ್ ವೆಲ್ ಆಗಿ ಬಂತು ಅಂದರೆ ಮಾಡ್ಬೋದು. ಅಂದರೆ ಕನ್ನಡ ಇರಬೇಕು. ಹೌದು ಹೌದು. ಹಾಂ, ನಮಗೊಂದು ಖುಷಿ, ನಮಗೊಂದು ಬನ್ನಿ ತೆಲುಗುಗೆ ಬನ್ನಿ, ಬನ್ನಿ ತಮಿಳಿಗೆ. ಸರ್, ಎಷ್ಟೊಂದು ಸಿನಿಮಾ ರೀಮೇಕ್ ಆಗಿರೋದು ಇಲ್ಲ ಅಂತ, ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು, ಹಂಗೆ ಬಂದರೆ ಮಾಡ್ತೀನಿ ಖಂಡಿತ, ಅದರಲ್ಲಿ ಏನು ತಪ್ಪಿದೆ. ಬಟ್ ಒಂದು ಸಿನಿಮಾ ಆಗಿ ಇಲ್ಲಿಂದನೇ ಹೋಗಬೇಕು ಅಂತ ನಮಗಿಷ್ಟ. ಇಲ್ಲೂ ಮಾಡಿ ಅಲ್ಲೂ ಮಾಡಿದ್ರೆ ಇನ್ನೂ ಸಂತೋಷ ಅಂತ. PRK ದು ಉದ್ದೇಶ ಏನಾಗಿದೆ? PRK ಅಲ್ಲಿ ಅಂತಲ್ಲ, ಈಗ ನಮ್ಮ ವಜ್ರೇಶ್ವರಿಯಲ್ಲಿ ಸಿನಿಮಾ ಅಂದರೆ ನಮ್ಮ ಪ್ರೊಡಕ್ಷನ್ ಕಂಪ್ನಿಯಲ್ಲಿ PRK ಅಲ್ಲಿ ಉದ್ದೇಶ ಏನಂದರೆ ನಮಗೆ ತುಂಬ ಹೆಮ್ಮೆ. ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ಆ್ಯಂಡ್ ದಿ ಆ್ಯಕ್ಟ್ರೆಸ್ ಆಫ್ ದ ಫಿಲ್ಮ್ ಅಂತ ಆವಾಗಲೇ ಹೇಳಿದೆ. ಆ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ತೆಲುಗು ರೀಮೇಕ್ ರೈಟ್ಸ್ ಆಯಿತು. ಓಕೆ, ತೆಲುಗು ಅಲ್ಲಿ ಈಗ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗು ತಮಿಳಲ್ಲಿ. ಮಲಯಾಳಂಲ್ಲಿ ರೀಮೇಕ್ ರೈಟ್ಸ್ ಆಯಿತು. ಅದೇ ಸಿನಿಮಾ ಹಿಂದಿಯಲ್ಲಿ ನಮ್ಮ ಹೇಮಂತ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಹಿಂದಿ ಸ್ಟಾರ್ ಕ್ಯಾಸ್ಟ್ ಜೊತೆಗೆ. ಸೊ ಅದು ನಮ್ಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಾವು ಮಾಡೋ ಸಿನಿಮಾಗಳೆಲ್ಲ ಸ್ಟೋರಿ ರೈಟ್ಸ್ ಎಲ್ಲ ಕಡೆ ಹೋಗ್ಲಿ ಅಂತ ಒಂದು. ಸರ್, ವಾಟ್ ಆಫ್ಟರ್ ನಿಮ್ಗೆ ಅನ್ಸೋದು ಈ ಕ್ಷಣಕ್ಕೆ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಂದಾಗ ಇನ್ನು 5 ವರ್ಷ ಅಥವಾ 10 ವರ್ಷ ಆದಮೇಲೆ ಹೆಂಗಿರುತ್ತೆ ಅಂತ ಒಂದು ಕಲ್ಪನೆ ಹೇಗಿರುತ್ತೆ ಸರ್? ಎಲ್ಲೋ ಒಂದು ಕಡೆ ನನಗೆ ಅನ್ಸೋದು ಏನಂದರೆ ಎಕ್ಸ್ಪೋಜರ್ ಇನ್ನೂ ದೊಡ್ಡದಾಗಿರುತ್ತೆ. ಸಿನಿಮಾನೇ ಬಹುಶಃ ಹೆಚ್ಚಾಗಿ ಡಿಜಿಟಲಲ್ಲೇ ಇರುತ್ತೆ. ಹಾಂ, ಮತ್ತೆ ಥಿಯೇಟ್ರಿಕಲ್ ಬರುತ್ತೆ. ಇದೊಂದು ಜೀವನನೇ ಒಂದು ಸೈಕಲ್ ಥರ. ಓಕೆ, ಸೊ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈಗೆಲ್ಲರೂ ಒಂದು OTT ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಈಗಲೂ ಹೇಳೋದು ಅದನ್ನೇ, ಅದು ಪಾಡಿಗೆ ಅದು ಬರಲಿ, ಅದು ಬಂದಾಗ 2-3 ಸಲ ಬೋನಸ್ ಆಗಿ ನೋಡ್ಕೊಳ್ಳಿ. ಸಿನಿಮಾ ಫಸ್ಟ್ ಥಿಯೇಟ್ರಿಗೆ ಬಂದ ತಕ್ಷಣ ಪ್ರಯತ್ನಗಳು ಚೆನ್ನಾಗಿದ್ದರೆ ದಯವಿಟ್ಟು ಟಿಕೆಟ್ ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ರೆ ಇನ್ನಷ್ಟು ಸಿನಿಮಾಗಳಾಗುತ್ತೆ. ಸರ್, 2030 ಇಸ್ವಿ. ಹಾಂ, 2030 ಇಸ್ವಿ. ಓಕೆ, ನಂಬರ್ 1, ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮಪ್ಪು ಅವರು 20 ಸಿನಿಮಾ ಮಾಡಿರ್ತಾರೆ ಆ್ಯಕ್ಟಿಂಗು. ನಂಬರ್ 2, ಅಪ್ಪು ಪುನೀತ್ ರಾಜ್ಕುಮಾರ್ ಅವರು 10 ಸಿನಿಮಾ ಡೈರೆಕ್ಷನ್ ಮಾಡಿರ್ತಾರೆ.
ಡೈರೆಕ್ಷನ್ ಈಗ ಮೈಂಡ್ ಮುಂಚೆ ಇತ್ತು, ತೆರೆ ಮೊದಲು ಹೋಗ್ಬಿಡ್ತು, ಅದು ಗೊತ್ತಿಲ್ಲ ಬಂದ್ರು ಬರ್ಬೋದು ಬರ್ದೇನೆ ಇರ್ಬೋದು. ಹೌದಾ? ಹೌದು. ಯೂನಿವರ್ಸಲ್ ಆಗಿ ಎಲ್ಲರೂ ಯಾಕೆ ನಿಮ್ಮನ್ನು ಅಪ್ಪು ಅಂತಾರೆ? ನಮ್ಮ ಅಜ್ಜಿ ಇಟ್ಟಿದ್ದ ಹೆಸರು, ನಮ್ಮ ತಂದೆಯವರ ತಾಯಿ ಓ ಅವ್ರು ಇಟ್ಟಿದ್ದ ಹೆಸರು, ಯಾಕೆ ಅವಾಗಿಂದ ಅಪ್ಪು ಅಪ್ಪು ಅಂತಾನೆ ಬಂದ್ಬಿಡ್ತೀನಿ. ಅಶ್ವಿನಿ ಮೇಡಮ್ ಏನು ಕರೀತಾರೆ? ಅಪ್ಪು. ಅಪ್ಪು ಚೆನ್ನಾಗಿದ್ದಾರೆ. ಅದೊಂಥರ ತುಂಬ ಜನ ಯಂಗ್ಸ್ಟರ್ಸ್ಗಳು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಪ್ರೊಡಕ್ಷನ್, ಸ್ಕ್ರಿಪ್ಟಿಂಗು. ನಿಮಗೆ ಅಂತಲೇ ಸ್ಕ್ರಿಪ್ಟ್ ಮಾಡ್ಕೋ ತಿರೋ ತುಂಬ ಜನ ಇರ್ಬೋದು, ಇದಾರು ಕೂಡ ಇಲ್ಲ ಅಂತ ಎಷ್ಟೊಂದು ನಮಗೆ ಕೇಳ್ತಿರ್ತಾರೆ. ಅವ್ರಿಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಓಪನ್ ಆಗಿರುತ್ತಾ, ಅವ್ರು ಏನಾದ್ರು ಕೊಟ್ಟು ಹೋಗ್ಬೋದು? ಇಲ್ಲ, ನಾನು ಯಾವಾಗಲೂ ಒಂದೇ ಮಾತಾಡ, ನಾವು ಒಂದು ಹೊಸಬರಿಗೆ ಅವಕಾಶ ಕೊಡ್ತೀವಿ ಆ ಥರ ಎಲ್ಲ ಅಲ್ಲ. ಇವತ್ತಿನ ಟೆಕ್ನಾಲಜಿ ಪ್ರಕಾರ ನಿಮ್ಮ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಆ ಥರದ್ದು ಏನಾದರೂ ಇದ್ದರೆ ನೀವು ಅದೇ ಸಿನಿಮಾನ ನಿಮ್ಮ ಮೊಬೈಲಲ್ಲೇ ಮಾಡಿ ತೋರಿಸ್ಬೋದು ಒಂದು ಮಟ್ಟಕ್ಕೆ, ಒಂದಷ್ಟು ಸೀನ್ಗಳಾಗಲಿ. ಓಕೆ. ಸೊ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿದ್ದರೆ ಅದು ಹೆಂಗೋ ಆಗಿ ಬರಬೇಕು, ಅದು ಹಂಗೆ ಆಗಿ ಬಂದರೆ ಮಾಡ್ತೀವಿ ಅಷ್ಟೇ. ಸರ್, ಅವಾಗೆಲ್ಲ ಅಪ್ಪಾಜಿಯವ್ರ ಮಾತಿತ್ತು, ಅದಾದಮೇಲೆ ಅಮ್ಮ ಅಂದರೆ ಇಂಡಸ್ಟ್ರಿ ಏನೇ ಪ್ರಾಬ್ಲಮ್ ಆದರೂ ಅಥವಾ ಏನೇ ಸಾಲ್ವ್ ಮಾಡ್ಬೇಕಾದ್ರೆ ಅಮ್ಮ ಹತ್ರ ಬಂದರೆ ಸಾಲ್ವ್ ಆಗ್ತಾಯಿತ್ತು. ಅಫ್ಕೋರ್ಸ್ ಅಮ್ಮನ ಕಳ್ಕೊಂಬಿಟ್ವಿ ಎಲ್ಲರೂ ಕೂಡ ನಾವು. ಅದಾದಮೇಲೆ ಮಾಮ ಅಂದರೆ ಅಂಬರೀಷ್ ಮಾಮ, ನೀವು ಪ್ರೀತಿಯಿಂದ ಕರೆಯೋ ಅಂಬರೀಷ್ ಮಾಮ ಇದ್ದರು, ಅದೊಂದು ಗತ್ತಿತ್ತು ಸರ್. ಖಂಡಿತವಾಗ್ಲು. ಅಂದರೆ ನಾನು ಒಂದನ್ನೇನು ಮಿಸ್ ಮಾಡ್ಕೊತೀನಿ ಅಂದರೆ, ಹಾಂ ಸರ್, ಈಗ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಸಂದರ್ಭ ಇರಲಿ, ಅವ್ರು ಎಲ್ರಿಗೂ ಬೇಕಾದಿತ್ತು ಅಂತಾರೆ ಅಂಬರೀಷ್ ಅವರು. ಹಾಂ, ಅವ್ರ ಹತ್ರ ಒಂದು ಕ್ವಾಲಿಟಿ ನಾನು ಕಲಿಬೇಕು ಅಂತ ಇಷ್ಟಪಡೋದೇನೆಂದರೆ ಅವರಲ್ಲಿ ಇದ್ದಂಥ ಒಂದು ಫ್ರೆಂಡ್ಲಿ ನೇಚರ್. ಅಂದರೆ ಅವ್ರು ಯಾರೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ಸಿ, ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಒಂದು 65 60-65 ವರ್ಷ, ಒಂದು 25 ವರ್ಷದ ಹುಡುಗ ಅಂಬರೀಷ್ ಮಾಮ ಅವ್ರ ಜೊತೆ ಕೂತ್ಕೊಂಡು ಒಂದು 1 ಅವರ್ ಕಾಲ ಕಳಿಬೇಕು ಅಂದರೆ ಅವನು ವಾಪಸ್ ಬಂದಾಗ ಅವನು ಅದ್ರ ಬಗ್ಗೆ ಅಯ್ಯೋ ಅವ್ರು ಅಷ್ಟು ವಯಸ್ಸಾಗಿದೆ ನಾನೇನು ಮಾತಾಡೋದು ಅವ್ರ ಜೊತೆ ಅಂತ ಹೇಳ್ಬಿಟ್ಟು ಬರಲ್ಲ. ಹೌದು, ಕರೆಕ್ಟ್. 1 ಅವರ್ ಇದ್ದರೆ ಅವನು ಬಂದು ಇವತ್ತವರೆಗೂ ಅವ್ರ ಬಗ್ಗೆ ಮಾತಾಡೋದೇ ಒಳ್ಳೆ ನೆನಪು, ಒಳ್ಳೆ ನಗು, ಒಳ್ಳೆ ಸಂತೋಷ. ಸೊ ಹಾಗಾಗಿ ಬಹುಶಃ ಅಂಬರೀಷ್ ಅಂಕಲ್ಗೆ ಇಲ್ಲಿಗೂ ಎಲ್ಲ ಫಿಲ್ಟರ್ ಇರಲಿಲ್ಲ ಅಂತ ಕಾಣುತ್ತೆ. ಸೊ ಹಿಸ್ ನೇಚರ್ ವಾಸ್ ಫ್ಯಾಂಟಾಸ್ಟಿಕ್. ಅಮ್ಮ ಇರಬೇಕಾಗಿತ್ತಪ್ಪ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು ಅಂತಾನೋ. ಹಾಂ, ಆ ಥರದ್ದು ಏನಾದರೂ ಅನಿಸಿದೆಯಾ ಸರ್? ಸಾಕಷ್ಟಲ್ಲಿ ಅನಿಸಿದೆ. ಅಜ್ಜಿ ಇರಬೇಕಾಗಿತ್ತು, ಅಮ್ಮ ಇರಬೇಕಾಗಿತ್ತು, ಅಂಬರೀಷ್ ಅಂಕಲ್ ಇರಬೇಕಾಗಿತ್ತು, ಏನೋ ಈ ಟೈಮಲ್ಲಿ ಈ ಥರ ತೊಂದರೆಗಳು ಬರ್ತಿರ್ಲಿಲ್ವೋ ಏನೋ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂಗೆ ಎಲ್ಲರೂ ನಡ್ಕೊಂಡು ಹೋಗ್ಬೇಕು. ಆ ಸ್ಪೇಸ್ ಕಾಡುತ್ತಾ ಸರ್ ಅಮ್ಮ ಇಲ್ಲದೆ ಇದ್ದು? ನೀವು ತುಂಬ ಅಟ್ಯಾಚ್ ಆಗಿದ್ದೀರಿ, ಹಾಗಾಗಿ ಆ ಸ್ಪೇಸ್ ಕಾಡುತ್ತಾ ಸರ್ ತುಂಬ? 100%. ಅಂದರೆ ಒಬ್ಬರು ತಾಯಿ ಅಂದಮೇಲೆ ಎಲ್ಲ ಮಕ್ಕಳಿಗೂ ತುಂಬ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರಿರುತ್ತೆ. ಒಂದು ಆ ಗಳಿಗೆ ಸರಿಯಾಗಿಲ್ಲ ಆ ಟೈಮಲ್ಲಿ, ಅವ್ರಿಗೆ ಮತ್ತೆ ಕ್ಯಾನ್ಸರ್ ಉತ್ಪತ್ತಿ ಆದಾಗ ಅದೊಂದು 3-4 ತಿಂಗಳು ಟೈಮ್ ಇತ್ತು ಅಂತ ಹೇಳಿದಾಗ ಅದೆಲ್ಲ ತುಂಬ ನೋವು ಪಡುವಂಥ ಸಂದರ್ಭ. ಬಟ್ ಆ ಕಷ್ಟ ಅವ್ರು ಅನುಭವಿಸ್ಬಾರ್ದಾಗಿತ್ತು. ಸೊ ಅನುಭವಿಸ್ಬಾರ್ದಾಗಿತ್ತು, ಅದಕ್ಕೆ ಬೇಗ ಮೇಲೆ ಹೋಗ್ಬಿಟ್ರು ಅಂದರೆ ಅವರಲ್ಲಿ ಅಲ್ಲಿ ಸುಖ ಇತ್ತು ಅಂದರೆ ತೊಂದರೆ ಇರಲಿಲ್ಲ ಅಂತ, ಯಾಕಂದರೆ ಅವ್ರು ಕಷ್ಟಪಡಬಾರ್ದು ಅಷ್ಟೇ ಅಂತ. ನಾವು ಇನ್ನೊಂದು ಜನ್ಮದಲ್ಲಿ ಏನಾದರೂ ನಂಬಿಕೆ ಇದ್ದೇ ಆದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ಏನಾಗಬೇಕು ನೀವು? ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಮಗನಾಗಿ ಹುಟ್ಟಬೇಕು ಅಂತ ಅಷ್ಟೇ, ಮಕ್ಕಳಾಗಿ ಹುಟ್ಟಬೇಕು ಅಂತ ಅಷ್ಟೇ, ಹೆಣ್ಣಾದ್ರಾಗಿರ್ಬೋದು ಗಂಡಾದ್ರಾಗಿರ್ಬೋದು. ಸೋ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು. ಯು ನೋ, ವೆರಿ ಹಂಬಲ್ಡ್ ಥ್ಯಾಂಕ್ ಯು ನೀವು ಈ ಶೋಗೆ ಬಂದಿದ್ದು. ಥ್ಯಾಂಕ್ ಯು. ನಂದೊಂದು ಈ ಪ್ರೀಮಿಯರ್ ಶೋ ಕಾನ್ಸೆಪ್ಟ್ನ ಭಾಗವಾಗಿ ಒಂದು ಒಂದೊಂದು ಪವರ್ ತುಂಬುದ್ರಿ ಪವರ್ ಸ್ಟಾರ್ ಪ್ರೀಮಿಯರ್ ಶೋಗೆ. ಅಂಡ್ ಸೋ ನೈಸ್ ಆಫ್ ಯು ಅಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ಈ ಶೋಗೆ ಒಂದು ಗತ್ತು ಒಂದು ತೂಕ ಬರೋಕ್ಕೆ ನೀವು ಕಾರಣಕರ್ತರು. ಥ್ಯಾಂಕ್ ಯು. ಎಲ್ಲ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಈ ಕಾರ್ಯಕ್ರಮ ಬರುತ್ತೆ. ಸೊ ಆದಷ್ಟು ಜನ ನೋಡ್ತಾರೆ, ಅವ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪವರ್ ಸ್ಟಾರ್ ಪ್ರೀಮಿಯರ್ ಶೋ ಮುಗಿತಲ್ಲ ಅಂತ ನನಗೂ ಫೀಲ್ ಆಗ್ತದೆ. ಬಟ್ ಇಷ್ಟೊತ್ತು ನಿಮ್ಮ ಜೊತೆ ಕಳೆದಲ್ಲ, ಅಷ್ಟು ಸಮಯ ಕೂಡ ಚೆರಿಷಬಲ್ ಮೂಮೆಂಟ್ ನನ್ನ ಪ್ರೊಫೆಷನಲ್ ಲೈಫಲ್ಲೂ ಕೂಡ. ಸೊ ಇಲ್ಲಿಗೆ ಇವತ್ತಿನ ಈ ಪವರ್ಫುಲ್ ಪ್ಯಾಕೇಜ್ ಪವರ್ ಸ್ಟಾರ್ ಪ್ರೀಮಿಯರ್ ಶೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಅಫ್ಕೋರ್ಸ್ ಮುಂದಿನ ಸ್ಪೆಷಲ್ ಶೋಗಳಲ್ಲಿ. ನಾನಂತೂ ಮಿಸ್ ಮಾಡ್ತೀನಿ ನಿಮ್ಮನ್ನೆಲ್ಲ, ಅಫ್ಕೋರ್ಸ್ ನೀವು ಮಿಸ್ ಮಾಡ್ತೀರ ಅಂತ ನಾನು ಫೀಲ್ ಮಾಡ್ತೀನಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.